ಆರಂಭಿಸ್ತಾ ಹೋದ್ರೆ ಅಲ್ಲಿ ಇದ್ದಂತಹ ನೆನಪುಗಳು, ನಿಮ್ಮ ಬಾಲ್ಯದ ನೆನಪುಗಳು ಸ್ವಲ್ಪ ನಮ್ಮ ಜೊತೆಗೆ ಮೇಲೆ ಹಾಕ್ಬೋದಾ? ನನಗೆ ಬಹಳ ಭಯ ಆಯಿತು. ನಾನು ಬರೋದಕ್ಕಿಂತ ಮುಂಚೆ ಒಂದು ವಿ ಟಿ ಪ್ಲೇ ಮಾಡಿದ್ರಲ್ಲ, ಕೆಲವು ಸರಿ ಏನಾಗುತ್ತೆ ಅಂದರೆ ಒಂದು ಬಹಳ ದೊಡ್ಡ ಒಂದು ಮಟ್ಟದ ಯಶಸ್ಸು ಅಥವಾ ಒಂದು ಪ್ರಶಸ್ತಿನೋ ಅಥವಾ ಏನಾದರೂ ಒಂದು ಸಿಕ್ಕಾಗ ಎಲ್ಲರೂ ಹೇಳ್ತಾರೆ ಜವಾಬ್ದಾರಿ ಜಾಸ್ತಿ ಆಯ್ತಲ್ವ ಅಂತ. ಸೊ ನಾವು ಹಂಗೆ ಇದ್ದವರಲ್ಲ, ಆಟ ಆಡ್ಕೊಂಡು ಎಲ್ಲರ ಜೊತೆ ತುಂಬ, ಈಗೇನೋ ಒಂದು ಕಡೆ ಎಲ್ಲ ಒಂದು ಕಡೆ ಗಂಭೀರವಾಗಿರ್ಬೇಕೇನೋ ಅಂತ ಭಯ ಶುರುವಾಗುತ್ತೆ. ಹೌದು, ನನಗೆ ಫಸ್ಟು ಅದು ಜವಾಬ್ದಾರಿಯಿಂದ ನಾನು ಅಷ್ಟೊಂದು ಜವಾಬ್ದಾರಿ ಅಂದ್ಕೊಳ್ತಿರ್ಲಿಲ್ಲ, ಏನು ಜವಾಬ್ದಾರಿ ಅಂತಾರೆ. ಬಟ್ ಈಗ ನನಗೆ ಅರ್ಥ ಆಗ್ತಾ ಇದೆ. ಸೊ ಅವ್ರು ಹೇಳ್ತಾ ಇದ್ದಿದ್ದು ನೋಡಿ, ಹೌದಾ ಇಷ್ಟೊಂದು ದೊಡ್ಡ ಯಶಸ್ಸು ಅಥವಾ ಇಷ್ಟೊಂದು ದೊಡ್ಡ ಇದು ಕೀರ್ತಿಗೆ ನನ್ನ ಪಾತ್ರ ನಾನು, ಒಂದು ಕಡೆ ಭಯ ಶುರುವಾಯಿತು. ಸೊ ಅಂದರೆ ನಾನು ಬೆಳೆದಿದ್ದೆಲ್ಲ ಹಳ್ಳಿಯಲ್ಲಿ, ಒಂದು ಸಣ್ಣ ಹಳ್ಳಿ ಪಂಚನಹಳ್ಳಿ ಅಂಥೇಳಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ, ಅಲ್ಲಿ ವಾತಾವರಣನೇ ಹಾಗಿತ್ತು ನಮಗೆ. ಅಂದರೆ ನಮ್ಗೆ ಈಗಲೂ ಕೂಡ ಹಳ್ಳಿಯಲ್ಲಿ ಇರೋವಂಥ ಜನಗಳ ಮುಗ್ಧತೆ ಇರಬಹುದು, ಅದನ್ನು ನಾವು ಬಹಳಷ್ಟು ಕಡೆ ಈಗ ನಾವೇನು ಹೊರಗಡೆ ಬಂದಾಗ ಬೆಂಗಳೂರಲ್ಲಿ ಅಂಥ ಕಡೆ ಕಾಣ್ತೀವಿ ಕೆಲವರಲ್ಲಿ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಆ ಇನ್ನೋಸೆನ್ಸ್ನ ಇಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಇಲ್ಲಿ ಇಲ್ಲಿ ನಾವು ಬೆಳೆಯುವಂಥ ನೇಚರ್ ಬೇರೆ ಇರುತ್ತೆ, ಇವತ್ತು ನಮ್ಮ ಮಕ್ಕಳು ಬೆಳೆಸೋ ರೀತಿನೇ ಬೇರೆ ಇರುತ್ತೆ. ಸೊ ಹಾಗಾಗಿ ನನ್ನ ಸಂಜೆ ಕೂಡ ಯಾವುದೋ ಒಂದು ವಿಷಯ ಹೀಗೆ ಬಂತು. ಎಲ್ ಕೆ ಜಿ ಮಗು ಅದು, ಅವ್ರ ಮನೆಗೆ ಏನಕ್ಕೆ ಕೆಲಸಕ್ಕೆ ಅಂತ ಹೋಗಿದ್ದೆ ನಾನು ಏನೋ ಕೆಲಸಕ್ಕೆ. ಅವ್ರ ತಾಯಿ ಕೇಳ್ತಾ ಇದ್ರು, ಎರಡು ಮಕ್ಕಳಿದ್ವು ಅಲ್ಲಿ, ಒಬ್ರು ಕೇಳ್ತಾ ಇದ್ರು ಹೆಣ್ಮಗು ಒಂದು ಗಂಡು ಮಗು ಒಂದು. ಹೆಣ್ಮಗು ಕೇಳಿದ್ರು, ಏ ನೆನ್ನೆ ಆ ಟೀಚರ್ ಹೊಡೆದ್ರ ನಿನಗೆ ಅಂತ. ಆ ಮಗು ಇಲ್ಲ ಇಲ್ಲ ಹೊಡೆದಿಲ್ಲ ಹೊಡೆದಿಲ್ಲ ಅಂತ. ನಿನಗೆ ಹೊಡೆದ್ರೇನು? ಅವ್ರು ಕೇಳೋ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೇ ಹೂ ಅಂದ್ಬಿಟ್ಟ ಹೊಡೆದ್ರು. ಅಂದರೆ ಇಲ್ಲಿ ಹೊಡೆಯೋದು ಅನ್ನೋದು ಬಹಳ ದೊಡ್ಡ ಶಿಕ್ಷೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಬಟ್ ನಮಗೆ ಹಂಗಿರಲಿಲ್ಲ, ಎವ್ರಿ ಡೇ ಒಂದು ಒದೆ ಬೀಳಿಲ್ಲ ಅಂದ್ರೆ ಅವತ್ತು ನಮಗೆ ಕ್ಲಾಸೇ ಇಲ್ಲ. ಸೊ ಹಂಗ್ ಬೆಳೆದಂತ ಪೇರೆಂಟ್ಸ್ ಕೂಡ ಹೊಡಿರಿ ಅಂತ ಹೇಳೋರು ನಮಗೆ. ಸೊ ಹಂಗ್ ಬೆಳೆದವರು ನಮಗೆ, ಅಂದ್ರೆ ಅಷ್ಟೊಂದು ಸೂಕ್ಷ್ಮ ಸ್ವಭಾವ ಅಥವಾ ಇರಲಿಲ್ಲ. ಏನೋ ಹೊಡೆ ಜೋರಾಗಿ ಹೊಡೆದ್ರು ಅಥವಾ ಏನೋ ಆಯ್ತು ಅಂದ್ರೆ ನಾವು ಅದನ್ನ ಇಟ್ಕೊಂಡು ಅಂದ್ರೆ ಏನೋ ಆಗಿಲ್ಲ ಅನ್ನೋ ತರ ಬಿಹೇವ್ ಮಾಡ್ತೀವಿ. ಆ ವಯಸ್ಸಲ್ಲಿ ಸುಸೈಡ್ ಮಾಡ್ಕೊಳ್ಳೋ ಅಂಥದ್ದು ಕೇಳಿದ್ರೆ ಭಯ ಆಗುತ್ತೆ. ಅಂದರೆ ಹಳ್ಳಿಯ ಒಂದು ವಾತಾವರಣ ಅಥವಾ ಅಲ್ಲಿ ನಮ್ಮನ್ನು ಬೆಳೆಸುವಂಥದ್ದು ಮಾನಸಿಕವಾಗಿ ದೈಹಿಕವಾಗಿ ನಮ್ಮನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ. ಸೊ ಇವತ್ತು ಅಷ್ಟು ಯಾರಾದರೂ ನೀವು ಇಲ್ಲಿ ಹೇಳಿದ್ದು ನೋಡಿ ನಂಗೆ ಮುಜುಗರ ಆಗೋಯ್ತು, ಅಯ್ಯೋಯ್ಯಪ್ಪ ಏನು ಇಷ್ಟೊಂದು ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ಸೊ ನಾನು ಆಡಿ ಬೆಳೆದಂಥದ್ದೆಲ್ಲ ಒಂದು ಬಾಲ್ಯ, ನಮ್ಮ ಮನೆಯಲ್ಲಿದ್ದಂಥ ವಾತಾವರಣ, ನನ್ನ ತಂದೆ ತಾಯಿ ಕಲಾ ಕುಟುಂಬ ಅಂತಲೇ ಹೇಳ್ಬೋದೇನು. ಅಂದರೆ ಶಾಸ್ತ್ರೋಕ್ತವಾಗಿ ಯಾವುದನ್ನು ಕಲಿದೆ ಹೋದ್ರು ನನ್ನ ತಾಯಿ ಅಷ್ಟೇ. ಹಳ್ಳಿ ಜಾನಪದ ಅಂದ್ರೆ ಅವರು ಒಬ್ಬರಿಂದ ಒಬ್ಬರಿಂದ ಬಾಯಿಯಿಂದ ಬಾಯಿಗೆ ಬರುವಂತಹದ್ದೇ ಹಾಡುಗಳಿರ್ಬೋದು, ಅದನ್ನ ಹಾಡಿ ಭದ್ರಾವತಿ ರೇಡಿಯೋ ಸ್ಟೇಷನ್ ಹಾಡ್ತಾ ಇದ್ರು. ನನ್ನ ತಂದೆಗೆ ಎಲ್ಲಾ ತರದ್ದು ಅಂದ್ರೆ ಕಲೆಯನ್ನ ಎಲ್ಲವುದನ್ನು ಬಹಳ ಅರ್ಥ ಮಾಡ್ಕೊಂಡಿದ್ರು. ಅವ್ರಿಗೆ ಎಲ್ಲ ಪರ್ಕ್ಯೂಷನ್ ನುಡಿಸ್ತಾ ಇದ್ರು, ಪೇಂಟಿಂಗ್ ಮಾಡ್ತಾ ಇದ್ರು, ಆಕ್ಟಿಂಗ್ ಮಾಡ್ತಾ ಇದ್ರು. ಈ ಒಂದು ವಾತಾವರಣದಲ್ಲಿ ಬೆಳೆದಂಥವ್ ನಾನು. ಬಟ್ ಬೆಳೀತಾ 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 ನನ್ನ ತಾಯಿ ಏನ್ ಮಾಡೋರು, ಈ ಹಳ್ಳಿಗಳಲ್ಲಿ ಅಲ್ಲೆಲ್ಲೆಲ್ಲ ಹಾಡಕ್ಕೆ ಕರ್ಕೊಂಡೋಗೋರು. ನಮ್ಮಮ್ಮ ಕರೆದ್ರೆ ನನಗೆ ಆಗ್ತಿರ್ಲಿಲ್ಲ, ನಾನು ಬರಲ್ಲ, ನಾನು ಯಾಕೆ ಬರಲಿ, ನನಗೆ ಇಷ್ಟ ಇಲ್ಲ ಇದು. ನಿಜವಾಗ್ಲೂ ನಾನು ತುಂಬ ಇದು ಮಾಡ್ತಾ ಇದ್ದೇನೆ, ಅವನು ಬೇಜಾರು ಮಾಡಿಸೋದು, ಕೈಗೆ ಏನು ಸಿಗುತ್ತೆ ತೆಗೆದು ಎಸ್ಬಿಡೋದು. ನನಗೆ ಇಷ್ಟ ಇಲ್ಲದ್ದನ್ನು ಯಾಕೆ ನೀವು ಕರಿತೀರಿ, ನಾನು ಮಾಡ್ತೀರಿ ಅಂತ. ಬಟ್ ಈಗ ಬೆಳೀತಾ 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 ಹೆಂಗಾಗೋಯ್ತು ಅಂದರೆ, ನನಗೆ ಗೊತ್ತಿಲ್ಲದೆ ನಾನು ಹಿಂದೂಸ್ತಾನಿ ಸಂಗೀತ ಕಲಿಬೇಕು ಅಂತ ಹೊರಟೆ, ಗೊತ್ತಿಲ್ಲದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಅದು ಬೆಳವಣಿಗೆ ಕ್ಯಾರಿ ಓವರ್ ಆಗ್ಬಿಟ್ಟಿದೆ ಅದು. ಬಟ್ ಆ ಒಂದು ಬಾಲ್ಯದಲ್ಲಿ ನಿಮಗೆ ಇಷ್ಟ ಆಗ್ತಿರಲಿಲ್ಲ. ಸೊ ಇದು ನನ್ನ ಒಂದು ಚಿಕ್ಕ ಬಾಲ್ಯ, ಏನು ನಾನು ಬೆಳೆದಂಥ ವಾತಾವರಣ. ಇನ್ನು ನಿಮ್ಮ ಶಿಕ್ಷಣ ಅಂತ ಬಂದಾಗ ಅಲ್ಲಿ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳಿ, ಆಟ ಪಾಠಗಳು ಜಾಸ್ತಿ ಇದ್ದೇನೆ, ತುಂಟಾಟಗಳು ಬಹಳ ಇತ್ತು. ನಾವು ಎಲ್ಲರೂ ತುಂಟಾಟ ಮಾಡಿಕೊಂಡೇ ಬೆಳೆದಿರೋವಂಥವ್ರು. ನಮ್ಗೆ ಏನಂದ್ರೆ ಊರಲ್ಲಿ ಹೆಚ್ಚು ಹೊರಗಡೆ ಎಕ್ಸ್ಪೋಜರ್ ಇರ್ತಿರ್ಲಿಲ್ಲ. ನನಗಿನ್ನೂ ಕೂಡ ಚೆನ್ನಾಗಿ ನೆನಪಿದೆ, ಒಂದು ರಾಣಿ ಮಹಾರಾಣಿ ಸಿನಿಮಾ ಬಂದಿತ್ತು ಅವಾಗ, ಮಾಲಾಶ್ರೀ ಮಾಲಾಶ್ರೀ ಅವ್ರದ್ದು. ಆ ಸಿನಿಮಾ ನಮ್ಮೂರಲ್ಲಿ ಟೆಂಟ್ ಇಲ್ಲ, ನಮ್ಮೂರಿಂದ ಒಂದು 8 ಕಿಲೋಮೀಟ್ರ್ ಹೊರಗಡೆ ಇದೆ ಮೇಟಿಕುರ್ಕಿ ಅಂತೇಳಿ. ಸೊ ಅಲ್ಲಿ ಹೋಗಿ ಸಿನಿಮಾ ನೋಡಬೇಕು. ಬಟ್ ಮನೇಲಿ ಯಾರೂ ಬಿಡಲ್ಲ, ಆಮೇಲೆ ದುಡ್ಡು ಇಲ್ಲ ನಮ್ಮ ಹತ್ರ. ಸರಿ ಏನು ಮಾಡೋದು, ದುಡ್ಡನ್ನ ಕದ್ವಿ ಎಲ್ಲ ಒಂದು ಕಡೆ, ದುಡ್ಡು ಕದ್ದು ಬೆಳಗ್ಗೆ ಒಂದು 12:30 ಒಂದು ಗಂಟೆಗೆ ಬಸ್ ಬರುತ್ತೆ. ಬಸ್ಸಿಗೆ ಹತ್ಬಿಟ್ಟು ನಾವು ಒಂದು 4-5 ಜನ ಹೊರಟ್ವಿ
ಹೊರಟು ಹೋಗಿ ಸಿನಿಮಾನ ಎರಡು ಗಂಟೆ ಎರಡೂವರೆಗೆ ಇತ್ತು, ಶೋ ಮುಗಿಸ್ಕೊಂಡು ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದ್ವಿ. ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಸ್ಕೂಲ್ ಟೀಚರ್ ಇಂದ ಹಿಡಿದು ಪೇರೆಂಟ್ಸ್ ಇಂದ ಹಿಡಿದು ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸ್ವಾಗತ ಮಾಡೋದಕ್ಕೆ. ಸ್ವಾಗತ ಮಾಡೋಕೆ ಅದು ಏನು ಕೈಯಲ್ಲಿ ನಾವು ಬಸ್ಸಿಂದ ಒಬ್ಬರೊಬ್ರು ದೂಕ್ತಾ ಇದೀನಿ, ನೀನು ಹೋಗು ನಾನು ಇಳಿಯಿಲ್ಲ ನಾನು ಇಳಿಯಲ್ಲ ಇಳಿದದ್ದು ಅಷ್ಟೇ ಗೊತ್ತು. ಆಮೇಲೆ ಹೆಂಗ್ ಹೊಡೆದ್ರು ಏನ್ ಮಾಡ. ಸೊ ಈ ತರ ಬಾಲ್ಯಗಳು ನನಗೆ ನೆನಪಿರುವಂತ. ಆಮೇಲೆ ಹೆಚ್ಚು ನಾವು ನೀರಲ್ಲೇ ಮುಳುತ್ತ ಅಲ್ಲೇ ಬಾವಿಯಲ್ಲಿ ಕೆರೆಯಲ್ಲಿ ಈಜಾಡ್ತಂಥವ್ರು. ಸೊ ಆಮೇಲೆ ನನ್ನೇನ್ ಮಾಡೋರು ಅಂದ್ರೆ ನಾನು ಯಾವ ಎಷ್ಟು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೆ ಅಂದ್ರೆ ಯಾವುದೋ ಒಂದು ಊರಲ್ಲಿ ಸುಮ್ಮನೆ ಹಿಂಗ್ ಹೋದ್ವಿ ಅಂತ ಇಟ್ಕೊಳ್ಳಿ, ಅಲ್ಲೇನಾದ್ರೂ ಈಜಾಡ್ಬೇಕು ಅಥವಾ ಏನೋ ಮಾಡ್ಬೇಕು ಅಂದ್ರೆ ಯಾವ್ದೋ ಬಾವಿ ಇದೆ ಕಲ್ಯಾಣ ಇದೆ ಫಸ್ಟ್ ನನ್ನ ನೆಗ್ಸೋರು, ನಾಳೆ ನೋಡ್ಕೊಂಡು ನೀರು ಚೆನ್ನಾಗಿದ್ಯಾ ಇಲ್ವಾ ಹಂಗೆ ನಾವೊಂಥರ ಟೆಸ್ಟ್ ಡ್ರೈವ್. ಓಕೆ. ಸೊ ಈ ಥರ ಒಂದು ಹಳ್ಳಿಯಲ್ಲಿ ಬೆಳೆದಂಥವ್ರು, ಆಮೇಲೆ ಪರಿಸರ ನಮ್ಮ ಸ್ವಂತದ್ದು ಯಾವುದೇ ಜಮೀನು ಇಲ್ಲ ಅಂದರೂ ಕೂಡ ಬೇರೆಯವ್ರು ನನ್ನ ಫ್ರೆಂಡ್ಸ್ ಇದ್ರು ಅಲ್ಲಿ ಏನಾದರೂ ಬೆಳಗ್ಗೆ ಎದ್ದ ತಕ್ಷಣವೇ ಅವ್ರ ಜೊತೆ ತೋಟಕ್ಕೆ ಹೋಗೋದು. ಆಮೇಲೆ ಇನ್ನೊಂದು ಮಾಡ್ತಾ ಇದ್ವಿ ನಾವು, ನಮ್ದು ತೋಟ ಇರಲಿಲ್ಲ ಯಾವುದು ತೆಂಗಿನ ಮರ ಮತ್ತೊಂದು ಇರಲಿಲ್ಲ. ಬೆಳಗ್ಗೆ ಎದ್ದ ಐದು ಕಾಲಿಗೆ ಅಷ್ಟೊತ್ತಿಗೆ ಆ ಮನೆಯ ಓನರು ಆ ತೋಟಕ್ಕೆ ಬರೋ ಅಷ್ಟೊತ್ತಿಗೆ ಅವ್ರ ಮನೆ ತೆಂಗಿನಕಾಯಿಗಳನ್ನೇ ಎತ್ಕೊಂಡ್ಬಂದು ಬಿಡ್ತಾರೆ. ಅವ್ರು ಏನು ತೆಂಗಿನಕಾಯಿ ಬೀಳ್ತಾ ಇಲ್ಲವಲ್ಲ ತೋಟದಲ್ಲಿ. ಸೊ ಒಂದಿನ ಸಿಗಿ ಹಾಕೊಂಡು ಅದಕ್ಕೂ ಒದೇ ತಿಂದು ಅದಕ್ಕೂ ಬಿದ್ದಾಯ್ತು. ಸೊ ಇದು ನಮ್ಮ ಬಾಲ್ಯ. ಓಕೆ. ಸೊ ಸ್ಕೂಲಿಂಗ್ ಬಗ್ಗೆ ಅವ್ರೇನು ಹೇಳ್ತಾ ಇದ್ರು ಅಂದರೆ ಕಲೆಯ ಜೊತೆ ಜೊತೆಗೆ ಬಹುಶಃ ನಿಮಗೆ ಮನೆಯಲ್ಲೇ ಆ ಕಲಾ ವಾತಾವರಣ ಇದ್ದಿದ್ರಿಂದ ಮೊದಲೇ ಇತ್ತ ನಿಮ್ಮ ಮನಸ್ಸಲ್ಲಿ ನಾನು ಮುಂದೆ ಹೋಗಿ ಒಬ್ಬ ಕಲಾವಿದನೇ ಆಗಬೇಕು ಅನ್ನುವಂಥದ್ದು, ಅಥವಾ ಓದಿ ನಾನು ಬೇರೆ ಯಾವುದಾದ್ರೂ ಒಂದು ನೌಕರಿಯನ್ನು ಮಾಡುವಂಥದ್ದು? ಯಾಕಂದರೆ ಆ ಹಳ್ಳಿ ವಾತಾವರಣ ಅಂದರೆ ಊರಿಗೆ ಹೋಗಬೇಕು, ಸೆಟ್ಲ್ ಆಗಬೇಕು, ಸಿಟಿಲಿ ಹೋಗಬೇಕು ಅನ್ನುವಂಥ ಕೆಲವೊಂದು ಕನಸುಗಳು ಚಿಕ್ಕರಾಗುತ್ತೆ. ಸೊ ನಿಮ್ಮಲ್ಲಿ ಯಾವ ಥರ ಇತ್ತು ಅದು? ನನಗೆ ನಿಜವಾಗಲೂ ಬೆಂಗಳೂರು ಅನ್ನೋದು ಕಲ್ಪನೆಯೇ ಇಲ್ಲ ಅವಾಗ. ಬೆಂಗಳೂರಿಗೆ ಬರಬಲ್ಲೆ ನಾನು. ನಮ್ಮಲ್ಲಿ ಏನಿತ್ತು ಅಂದರೆ ಒಂದು ಹಳ್ಳಿಯಲ್ಲಿ ಓದಿದಂಥ ಒಬ್ಬ ಇವತ್ತು ಕೇಳಿದ್ರೆ ಹೈಸ್ಕೂಲು ನಂತರ ಟೆಂತ್ ಮುಗಿದ ತಕ್ಷಣನೇ ಪಿ ಯು ಸಿ ಆದ ತಕ್ಷಣ ಟಿ ಸಿ ಎಚ್ ಇಲ್ಲ ಡಿಗ್ರಿ ಅನ್ನೋ ಕಲ್ಪನೆನೂ ನಮ್ಗೆ ಇರ್ತಿರ್ಲಿಲ್ಲ. ಡಿಗ್ರಿ ಮಾಡಬೇಕು, ಹಲೋ ಸಾರಿ ಟಿ ಸಿ ಎಚ್ ಮಾಡಬೇಕು, ನಂತರ ಮಾಸ್ಟರ್ ಆಗಬೇಕು. ಕಾರಣ ಏನಂದ್ರೆ ನಮ್ಮಲ್ಲಿ ಬಹಳ ಆಳವಾಗಿ ಬೇರೆ ಊರ್ಬಿಟ್ಟಿತ್ತು. ಟಿ ಸಿ ಎಚ್ ಆಗಿ ನಾನು ಮಾಸ್ಟರ್ ಆದ್ರೆ ಒಂದು ಅವಾಗೆಲ್ಲ ಹೀರೋ ಹೋಂಡಾ ಗಿಫ್ಟ್ ಕೊಡೋರು ಡೌರಿ ಜೊತೆ ಮದುವೆ ಮಾಡ್ಕೊಂಡು. ಇದೇ ಬಿಟ್ರೆ ಬೇರೆ ಯಾವ್ದು ನನ್ನ ತಲೆಯಲ್ಲೂ ಕಲ್ಪನೆ ಇರಲಿಲ್ಲ. ಬಟ್ ಯಾವಾಗ ನಾನು ಫಸ್ಟ್ ಇಯರ್ ಪಿ ಯು ಸಿ ಮಾಡೋದಕ್ಕಿಂತ ಕಡೂರಿಗೆ ಬಂದೆ ಗೌರ್ಮೆಂಟ್ ಕಾಲೇಜ್ಗೆ, ಅವಾಗ ನನಗೆ ಗೊತ್ತಾಯ್ತು ಇಂಜಿನಿಯರಿಂಗ್ ಅನ್ನೋದು ಒಂದು ಇದೆ. ಬಟ್ ಡಾಕ್ಟರ್ದಲ್ಲೇ ಲಾಯರ್ ಡಾಕ್ಟರ್ಗಳನ್ನೋದು ಕೇಳಿದ್ವಿ, ಬಟ್ ಇಂಜಿನಿಯರಿಂಗ್ ಅನ್ನೋದು ಗೊತ್ತಿರಲಿಲ್ಲ. ಸೊ ಅವಾಗ ಯೋಚನೆ ಮಾಡೋಕೆ ಶುರು ಮಾಡಿದೆವು, ಈ ಥರದ ಒಂದು ಡಿಗ್ರಿ ಇದೆಯಾ, ಇದು ಯಾಕೆ ಟ್ರೈ ಮಾಡಬಾರ್ದು ಅಂತ. ಸೊ ಹಳೆ ನಮ್ಮ ಈ ಸಂಪ್ರದಾಯಗಳನ್ನ ಎಲ್ಲ ಬ್ರೇಕ್ ಮಾಡಿ ಟಿ ಸಿ ಎಚ್ ಮಾಡಿ ಮಾಸ್ಟರ್ ಆಗಬೇಕು, ಡೌರಿ ತಗೋಬೇಕು, ಅದ್ರ ಬಗ್ಗೆ ಅರಿವಿರಲಿಲ್ಲ. ಖಂಡಿತವಾಗಿ ನಮ್ಗೆ ಅರಿವಿರಲಿಲ್ಲ. ವರದಕ್ಷಿಣೆ ಅನ್ನೋದು ತಗೊಳ್ಳೋದು, ಅದು ತಗೊಳ್ಳೇಬೇಕು ಅನ್ನೋಂಥ ಒಂದು ಮ್ಯಾಂಡೇಟರಿ ಅನ್ನೋ ಥರ ಇತ್ತು. ಸೊ ಆ ನಂತರ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ, ಓಹೋ ಇಂಜಿನಿಯರಿಂಗ್ ಮಾಡಿದ್ರೆ ಈ ಥರ ಆಗಬಹುದು. ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ಇದರಿಂದ ಹೊರಗಡೆನೇ ಬಂದುಬಿಟ್ಟಿದ್ದೆ ಸಂಪೂರ್ಣವಾಗಿ, ಕಲೆ ಬಗ್ಗೆ ಆಗಲಿ ಅಥವಾ ಯಾಕಂದರೆ ಭಾಳ ಮನೆಗಳಲ್ಲಿ ನಮ್ಮ ಮನೆಯಲ್ಲಿ ಬೇಜಾನ್ ಬೇರೆ ಬೇರೆ ಥರದ್ದು ಬೆಳವಣಿಗೆಗಳಾಗೋಕ್ಕೆ ಶುರುವಾಗೋಯಿತು, ಭಾಳ ಕಷ್ಟಗಳು ಶುರುವಾಗೋಯಿತು. ಆ ನಡುವೆ ನಮ್ಮಲ್ಲಿದ್ದಂಥ ಕಲೆಗೆ ಒಂದು ಕಡೆ ಅದು ಸೈಡಿಗೆ ಹೋಗೋಕೆ ಶುರುವಾಗೋಯಿತು, ಬೇರೆ ಏನಾದರೂ ಮಾಡಬೇಕು ಅನ್ನುವಂಥದ್ದು. ಬಟ್ ಯಾವುದೇ ಒಂದು ಸಿನಿಮಾ ನೋಡಲಿ ಅಥವಾ ಯಾವುದೇ ಒಂದು ಹಾಡು ಅನ್ನೋದು ನನಗೆ ಗೊತ್ತಿಲ್ಲದೇ ಅದು ಗುಣಗಕ್ಕೆ ಶುರು ಮಾಡ್ತಾ ಇದ್ದೆ. ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೂ ಅಷ್ಟೇ, ನನ್ನ ಜೊತೆಯಲ್ಲಿ ನನ್ನ ಇದ್ದಂಥ ಸ್ನೇಹಿತರೆಲ್ಲ ಇವ್ನು ಬೆಳಗ್ಗೆ ಎದ್ದೇಳಿಸ್ ಈಗ ನಾವು ಸ್ವಿಚ್ ಆನ್ ಮಾಡಿಬಿಟ್ರೆ ಸಾಕು ಸಂಜೆವರೆಗೂ ಎಫ್ ಎಮ್ ಎಲ್ ಹಾಡುಗಳು ಬರ್ತಾನೆ ಇರುತ್ತೆ ಸ್ವಿಚ್ ಆಫ್ ಮಾಡೋವ್ರಿಗೆ. ಹಂಗೇನು ವಿಜಯನ ಎದ್ದೇಳಿಸ್ಬಿಟ್ರೆ ಸಾಕು ಅವ್ನು ಆಡ್ತಾ ಇರ್ತಾನೆ ಸುಮ್ಮನೆ ನಾವು ಕೇಳ್ತಾ ಇರೋಣ. ಅಂದರೆ ತಪ್ಪಾಗಿ ಏನಾದರೂ ಹಾಡಿದ್ರೆ ಕ್ಷಮೆ ಇರಲಿ. ನನಗೆ ಕುವೆಂಪು ಅವರದ್ದು ಓ ನನ್ನ ಚೇತನ ಬಹುಶಃ ಕೇಳಿರ್ತೀವಿ. ಯಾವುದನ್ನ ಓ ನನ್ನ ಚೇತನ ಆಗು ನಿಯನಿಕೇತನ, ಓ ನನ್ನ ಚೇತನ ಆಗು ನಿಯನಿಕೇತನ, ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪರೂಪಗಳನ್ನು ದಾಟಿ
ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ ಓ ನನ್ನ ಚೇತನ ಆಗುನಿಯನಿಕೇತನ ಓ ನನ್ನ ಚೇತನ ಸೊ ಆ್ಯಕ್ಚುಲಿ ನಮಗೆ ಸೂಪರ್ ಗಂಟಲು ಸರಿಯಿಲ್ಲ ಗಂಟ್ಲು ಸರಿ ಇಲ್ಲದಲ್ಲೇ ಎಷ್ಟು ಚೆನ್ನಾಗಿ ಹಾಡಿದಿರಿ ಗಂಟ್ಲು ಚೆನ್ನಾಗಿದೆ ನನಗೆ ಯಾರು ಚೆನ್ನಾಗಿ ಹಾಡ್ತೀರಾ ಅಂದಾಗಲೇ ಭಯ ಶುರು. ನಿಮ್ಮ ಕನಸುಗಳಿಗೆ ನಿಮ್ಮ ತಂದೆ ತಾಯಿ ಯಾವ ರೀತಿ ಒಂದು ಪ್ರೋತ್ಸಾಹ ಕೊಟ್ಟರು ಆ ಒಂದು ಸಂದರ್ಭದಲ್ಲಿ ಅಂತ? ನಮ್ಮ ಮನೇಲಿ ಯಾವತ್ತೂ ನೀನು ಹಿಂಗೆ ಮಾಡು, ಹಿಂಗೆ ಓದು, ಹಿಂಗೆ ಬದುಕು ಅಂತ ಯಾವತ್ತೂ ರಿಸ್ಟ್ರಿಕ್ಷನ್ ಮಾಡಲಿಲ್ಲ. ಟಿ ಸಿ ಎಚ್ ಮಾಡ್ತೀಯಾ ಮಾಡು, ಮಾಸ್ಟರ್ ಆಗಬೇಕು ಅಂತಿದೆಯಾ ಆಗು, ಇಲ್ಲ ಬೇರೆ ಏನಾದರೂ ಮಾಡಬೇಕು ಅಂತಿದೆಯಾ ಮಾಡು, ಇಲ್ಲ ನಾನು ಇಂಜಿನಿಯರಿಂಗ್ ಮಾಡಬೇಕು ಸರಿ ಮಾಡು, ಇಂಜಿನಿಯರಿಂಗ್ ಮಾಡಾಯಿತು ನಾನು ಸಿನಿಮಾಗೆ ಹೋಗ್ತೀನಿ ಸರಿ ಮಾಡು, ಅಂದರೆ ನೀನು ನಿನ್ನ ಕಾಲ ಮೇಲೆ ನಿಲ್ತೀನಿ ಅನ್ನೋದನ್ನು ಫಸ್ಟ್ ಕಲ್ತ್ಕೊ, ನೀನು ಎಲ್ಲಾದರೂ ಬದುಕು, ಹೆಂಗಾದರೂ ಬದುಕು. ಸೊ ಬಹುಶಃ ಅದು ಕೂಡ ಬಹಳ ಏನು ಇಂಪಾರ್ಟೆಂಟ್ ಅನಿಸುತ್ತೆ. ಈಗ ನಮ್ಮಲ್ಲಿ ಯಾರಾದರೂ ನಾನು ನಾಟಕ ಮಾಡೋಕ್ಕೆ ಹೋಗ್ತೀನಿ, ಕೆಲಸ ಮಾಡೋದು ಬಿಟ್ಟು ನಾನು ನಾಟಕ ಮಾಡೋಕ್ಕೆ ಹೋಗ್ತೀನಿ ಅಥವಾ ನಾನು ಎಲ್ಲಾದರೂ ಸಿನಿಮಾ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಯಾರು ಅಷ್ಟು ಈಸಿಯಾಗಿ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಯಾಕಂದರೆ ತುಂಬ ಏನು ಏನಂತಾರೆ ಇನ್ಫ್ಲಕ್ಚುಯೇಷನ್ ಅಥವಾ ಫ್ಲಕ್ಚುಯೇಟ್ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು, ಅದೆಲ್ಲ ಯಾವಾಗಲೂ ಒಂದು ಕಾನ್ಸ್ಟೆಂಟ್ ಕೆಲಸ ಅಂತ ಸಿಗೋದಿಲ್ಲ. ಒಂದು ತಿಂಗಳು ಕೆಲಸ ಆದರೆ ಇನ್ನು 6 ತಿಂಗಳು ಮನೇಲಿ ಕೂರಬೇಕಾಗತ್ತೆ. ಸೊ ಹಿಂಗಿದ್ದಾಗ ಜವಾಬ್ದಾರಿಗಳು ಜಾಸ್ತಿ ಇದ್ದಾಗ ಪೇರೆಂಟ್ಸ್ ನೋಡ್ಕೊಳ್ಳೋದು ಅಥವಾ ಮದುವೆ ಆಗಿ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಬರುತ್ತೆ ಅಂದಾಗ ಯಾರು ನಮ್ಮಲ್ಲಿ ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ಆದರೆ ನಮ್ಮ ಮನೇಲಿ ಯಾವತ್ತೂ ನನಗೆ ಹಂಗೆ ಅನ್ನಲೇ ಇಲ್ಲ, ನಿನಗೆ ಶಕ್ತಿ ಇದ್ರೆ ಹೋಗಿ ಮಾಡು ನೀನು. ಆ ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಬಹುಶಃ ನಾನು ಮಾಡ್ತಾ ಇದ್ದಂಥ ಕೆಲಸವನ್ನು ಬಿಟ್ಟು, ನಾನು ಒಂದು ಕಾಲೇಜಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೆ, ಅದನ್ನು ಬಿಟ್ಟು ಸಿನಿಮಾಗೆ ಬಂದೆ. ಬಂದಂಥ ಒಂದು 2.5 ವರ್ಷ ಭಾಳ ಕಷ್ಟ ಆಯಿತು. ಏನೋ ಒಂದಷ್ಟು ಸಂಬಳ ಬರ್ತಾ ಇತ್ತು ಕೆಲಸ ಮಾಡೋ ಸಂದರ್ಭದಲ್ಲಿ, ಇದನ್ನು ಬಿಟ್ಟು ಬಂದುಬಿಟ್ಟು ನನಗೆ ಬಾಡಿಗೆ ಕಟ್ಟೋಕೆ ದುಡ್ಡಿಲ್ಲ, ಊಟಕ್ಕೂ ಕಷ್ಟ ಆಗೋಯ್ತಲ್ಲ ಅನ್ನೋ ಒಂದು ಸಂದರ್ಭಗಳು ಬಂತು, ಆ ಥರದ್ದು ಸಿಚುವೇಶನ್ಸ್ ಬಂತು. ಬಟ್ ಏನೋ ಗೊತ್ತಿಲ್ಲ, ನನಗೆ ಒಂದೇ ಗೊತ್ತಿದ್ದಿದ್ದು ಡೆಡಿಕೇಶನ್, ಹಾರ್ಡ್ ವರ್ಕ್ ಮಾಡಬೇಕು, ಏನೋ ಒಂದು ಕೆಲಸ ಮಾಡ್ತಾಯಿರು. ಸೊ ಹಂಗೆ ಫುಲ್ ಫೋಕಸ್ ಮಾಡಿದೆ. ಹಾಗೆ ಮಾಡಿದ್ರಿಂದ ಬಹುಶಃ ಅಥವಾ ಎಲ್ಲರೂ ಸಪೋರ್ಟ್ ಮಾಡಿದ್ದು. ನನ್ನ ಥಿಯೇಟ್ರ್ ನಮ್ಮ ಮೇಡಮ್ ಯಾವಾಗಲೂ ಹೇಳೋರು ನನ್ನ ಗುರುಗಳು, ನಾನು ಹೇಳ್ತಾ ಇದ್ದೆ ಮೇಡಮ್ ಏನೂ ಕೆಲಸ ಸಿಗ್ತಾ ಇಲ್ಲ, ಯಾವುದೋ ಒಂದು ಸಿನಿಮಾ ಮಾಡಿದೆ, ಅದೊಂದು ಏನೋ ಸಪೋರ್ಟಿಂಗ್ ರೋಲ್ ಮಾಡಿದಾಗ ಅದ್ರ ಬಗ್ಗೆ ಭಾಳಷ್ಟು ಜನ ಮಾತಾಡೋಕ್ಕೆ ಶುರುವಾದಾಗ ಅಯ್ಯೋ ನನ್ನ ಕರಿಯರ್ ಏನೋ ಚೇಂಜ್ ಆಗಿಬಿಡ್ತಲ್ಲ ಅಂತ ಖುಷಿಯಾಗಿರ್ತಾ ಇದ್ದೆ. ಆ ಸಿನಿಮಾ ರಿಲೀಸ್ ಆಗೋದ್ರಲ್ಲಿ ಏನು ಸಿನಿಮಾನೇ, ಸಿನಿಮಾ ಗೆದ್ದರೆ ಎಲ್ಲ ಕೆಲಸ ಸಿಗೋದು, ಸಿನಿಮಾ ಸೋತಾಗ ಏನೂ ಇರಲ್ಲ. ನಂಗನ್ನು ಕುಸ್ತು ಬಿದ್ದಾಗ ಅವ್ರು ಹೇಳೋರು ಸರಿ ಲೈಫ್ ಅಷ್ಟಕ್ಕೆ ಯಾಕೆ ಅಂದ್ಕೊಳ್ತೀರಿ, ಸಮುದ್ರದ ತೀರದಲ್ಲಿ ನಿಂತ್ಕೊಳ್ಳಿ, ಒಂದಲ್ಲ ಒಂದಲ್ಲ ನಿಮ್ಮನ್ನು ಕರ್ಕೊಂಡು ಹೋಗೋದು, ನೀವು ಅಲ್ಲಿ ನಿಲ್ಲೋಕೆ ಭಯ ಪಡ್ತೀರಾ ಅಂದರೆ. ಸೊ ಈ ಥರದ ಉದಾಹರಣೆಗಳನ್ನು ಕೊಡೋದು, ಆಮೇಲೆ ಕೋರ್ಟ್ಗಳನ್ನ ನೋಡೋದು, ಯಾರಾದ್ರೂ ಮೆಸೇಜ್ ಕಳಿಸಿದ್ರೆ ಅದನ್ನು ಓದೋದ್ರ ಮುಖಾಂತರ ಒಂದಷ್ಟು ಎಷ್ಟೋ ಜನ ಎಷ್ಟೆಷ್ಟೋ ಕಷ್ಟಗಳನ್ನು ಸಹಿಸಿದ್ರೆ ನಮ್ದಲ್ಲಿ ಯಾವ್ದು ಲೆಕ್ಕ. ಸೊ ಈ ಥರದನ್ನ ನಾವೇ ಬೆಳೆಸ್ಕೊಂಡು ಮೋಟಿವೇಶನ್ ಸೆಲ್ಫ್ ಮೋಟಿವೇಶನ್ ತಗೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಉಪನ್ಯಾಸ ವೃತ್ತಿ ಅಂತ ನೀವು ಹೇಳ್ತಾ ಇದ್ರಿ, ಸೊ ಅದನ್ನೇ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ? ಈಗ ಎಂಜಿನಿಯರಿಂಗ್ ಮಾಡಿಕೊಂಡು ಬಹುಶಃ ಕಂಪ್ನಿಗಳಲ್ಲಿ ಒಳ್ಳೆಯ ವೃತ್ತಿಗೆ ಬರ್ಬೋದಿತ್ತು, ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದಿತ್ತು, ಅಥವಾ ಆಗಲೂ ಬೆಂಗಳೂರಿಗೆ ಬರುವಂಥ ಒಂದು ಅಳುಕು ಅಥವಾ ಉಪನ್ಯಾಸಕ ವೃತ್ತಿಯನ್ನೇ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ಒಂದು ಆಸಕ್ತಿ ಏನಿತ್ತು? ನಾನು ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದು ಬೆಂಗಳೂರಲ್ಲೇ, ಅಷ್ಟೊತ್ತಿಗಾಗಲೇ ಬೆಂಗಳೂರು ಸ್ವಲ್ಪ ಹೋಗಿತ್ತು, ಬಟ್ ಫೈನಾನ್ಷಿಯಲಿ ಯಾವುದು ಅಂತ ಸ್ಟೇಬಲ್ ಆಗಿರಲಿಲ್ಲ ಕರಿಯರ್. ಆದರೂ ಅಷ್ಟೊತ್ತಿಗೆ ನಾನಾಗಲೇ ನಾನು 3rd ಇಯರ್ ಡಿಗ್ರಿಗೆ ಬರೋ ಅಷ್ಟೊತ್ತಿಗೆ ರಂಗಭೂಮಿಯ ಗೀಳು ಶುರುವಾಗೋಗಿತ್ತು, ಬಣ್ಣ ಹಚ್ಚಿಬಿಟ್ಟಿದ್ದೆ ನಾಟಕ ಅಂದ ತಕ್ಷಣ ಎಲ್ಲದನ್ನು ಬಿಟ್ಟು ನಾಟಕದೊಳಗೆ ಮುಳುಗೋ ಅಂಥ ಅಲೆ ಕೂತ್ಬಿಟ್ಟಿತ್ತು ತಲೆಯಲ್ಲಿ. ಸೊ ಹಾಗಾಗಿ ನಾನು ಡಿಗ್ರಿ ಮುಗಿಸ್ತಾ ಇದ್ದ ತಕ್ಷಣ ನನಗೆ ಒಂಥರ ಭಯ, ನನಗೆ ಈ ಕರಿಯರ್ ಎಲ್ಲಿ ಬಿಟ್ಟೋಗುತ್ತೆ. ಎಲ್ಲರೂ ನಮ್ಮ ಸ್ನೇಹಿತರೆಲ್ಲರೂ ಕಂಪ್ನಿಗೆ ಹೋಗಿ ಜಾಯಿನ್ ಆಗ್ತಾಯಿದ್ರು, ಒಬ್ಬೊಬ್ರು ಕೆಲಸಕ್ಕೆ ಸೇರಿದಾಗ ನನಗೆ ಭಯ, ನನ್ನ ಕರಿಯರ್ ಏನಾಗುತ್ತೆ, ನಾನು ಏನು ಮಾಡಲಿ. ಪೂರ್ತಿಯಾಗಿ ಈ ಕಡೆ ಬಂದರೆ ಎಲ್ಲರೂ ಬೈತಾರೆ, ಇಲ್ಲ ಅದನ್ನು ನಂಬ್ಕೊಂಡು ಬದುಕೋಕ್ಕಾಗಲ್ಲ ಅಂತ ಭಯ ಹುಟ್ಟಿಸ್ತಾರೆ, ಕೆಲಸಕ್ಕೆ ಸೇರು ಅಂತಾರೆ, ಇನ್ನು ಕೆಲವರೆಲ್ಲ ಒಳ್ಳೊಳ್ಳೆ ಸಂಬಳಗಳನ್ನ ತೊಗೊಳ್ತಾ ಇದ್ದಾರೆ. ಭಾಳ ಗೊಂದಲಕ್ಕೆ ಬಿದ್ದಾಗ ನನ್ನ ಫ್ರೆಂಡ್ ಒಬ್ಬ ಇದ್ದ, ಭಾಳ ಆತ್ಮೀಯ, ಸಂದೀಪ್ ಅಂತೇಳಿ, ನನಗಿಂತ ವಯಸ್ಸಲ್ಲಿ ಚಿಕ್ಕವನಿದ್ದರು 1 ವರ್ಷ. ನನಗೆ ಅವನು ಹೇಳೋ ಮಾತುಗಳು, ಅವನು ಕೊಡೋಂಥ ಸಜೆಷನ್ಸ್ ಇವತ್ತೂ ಹಾಗೆ ಇದೆ. ನಾನು ಕೇಳಿದೆ, ಹಿಂಗಾಗ್ಬಿಟ್ಟಿದೆ ನನ್ನ ಲೈಫ್, ಏನು ಮಾಡಲಿ ಈಗ,
ನಾನು ಕಂಪನಿಗೆ ಸೇರ್ಕೊಂಡ್ರೆ ಬೆಳಗಿನ ಸಂಜೆವರೆಗೂ ಅಲ್ಲೇ ಕೆಲಸ ಮಾಡಬೇಕಾಗಿತ್ತು. ಕ್ರಿಯೇಟಿವ್ ಆಗಿ ಅಂದರೆ ಸಿನಿಮಾಗೆ ಕ್ರಿಯೇಟಿವ್ ಥಾಟ್ಸ್ ಬೇಕು, ರಂಗಭೂಮಿಗೆ ಮಾಡೋಕ್ಕಾಗಲ್ಲ. ಒಳ್ಳೆ ಸಜೆಷನ್ ಕೊಟ್ಟ ಅವನು, ನೀ ಬೆಟರ್ ಯಾವ್ದಾರ ಒಂದು ಕಾಲೇಜ್ಗೆ ಲೆಕ್ಚರರ್ ಆಗಿ ಸೇರ್ಕೊಂಡ್ಬಿಡು. ಲೆಕ್ಚರ್ ನಮ್ಮ ಕಾಲೇಜ್ ಏನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ಇರುತ್ತೆ. ಉಳಿದಿದ್ದ ಅವರ್ಸ್ನ ನೀನು ಸಂಗೀತ ಕಲಿತೀಯೋ ಅಥವಾ ರಂಗಭೂಮಿಲಿ ಕೆಲಸ ಮಾಡ್ತೀಯೋ ಮಾಡ್ಕೋ ಅಂತ ಹೇಳ. ಇದನ್ನು ಇಟ್ಕೊಂಡು ನಾನು ಫಸ್ಟ್ ಒಂದು ಕಾಲೇಜ್ಗೆ ಅಪ್ರೋಚ್ ಮಾಡಿದೆ. ಅಪ್ರೋಚ್ ಮಾಡಿದಾಗ ಅಲ್ಲಿ ಏನಾಯ್ತು ಅಂದರೆ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಅಂತ ಹೇಳಿದ್ದವರು ಬಿಟ್ಟು ಹೋಗಿದ್ರು. ಆ ಕಾಲೇಜ್ ಕಲ್ಚರಲ್ ಆಕ್ಟಿವಿಟೀಸ್ ಈವೆಂಟ್ಸ್ನ ನಡೆಸೋವಂಥವ್ರು ಯಾರು ಇರಲಿಲ್ಲ. ನಾನು ಕೇಳಿದೆ, ಸರ್ ಹಿಂಗೆ ಹಿಂಗಿದೆ, ಹಿಂಗೆ ಇಂಜಿನಿಯರಿಂಗ್ ಮಾಡಿದ್ದೀನಿ, ಈ ಥರ ಒಂದು ಕೆಲಸ ಇದ್ದರೆ ಕೊಡಿ. ವೇಕೆನ್ಸಿ ಆಗ್ಬಿಟ್ಟಿದೆಯಲ್ರಿ, ನೋಡೋಣ. ಸೊ ನಿಮ್ಮದು ಇದನ್ನು ಕೊಡಿ, ರೆಸ್ಯೂಮ್ ಬಿಟ್. ಸೊ ಅದನ್ನು ಕೊಟ್ಟಾಗ ನೋಡ್ತಾ ಇದ್ರೆ ಅದರಲ್ಲಿ ಬರೀ ಇದ್ರ ಬಗ್ಗೆನೇ ಇದೆ, ಆರ್ಟ್ ಬಗ್ಗೆನೇ ಇದೆ ಅದು. ಆಮೇಲೆ ಅವ್ರಿಗೆ ಯೋಚನೆ ಮಾಡಿದ್ರು, ವಿಜಯನ್ ಇಲ್ಲಿ ನಾವು ಕೆಲಸಕ್ಕೆ ಸೇರಿಸ್ಕೊಂಡ್ರೆ ನಮ್ಮ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿ ಹೆಚ್ಚು ಕೆಲಸ ಮಾಡಿದೆ, ಉಪನ್ಯಾಸಕನ. ಇನ್ನು ನಿಮ್ಮ ಹೆಸರು ವಿಜಯ್ ಕುಮಾರ್ ಬಿ, ಆದರೆ ಇವಾಗ ನಿಮ್ಮನ್ನು ಕರೆಯೋದೆಲ್ಲರೂ ಸಂಚಾರಿ ವಿಜಯ್ ಅಂತ ಹೇಳಿ. ಈ ಸಂಚಾರಿ ಅನ್ನುವಂಥ ಒಂದು ಪದ ನಿಮ್ಮ ಜೀವನಕ್ಕೆ ಯಾವ ರೀತಿ ಆ್ಯಡ್ ಆಯಿತು, ಆ ಒಂದು ನೆನಪುಗಳು? ನಾನು ಫಸ್ಟು ಡ್ರಾಮಾ ಅಂದರೆ ನಾಟಕ ಮಾಡಿದ್ದು ದರ್ಪಣ ಅಂತೇಳಿ ಒಂದು ತಂಡ ಇದೆ, ಕೇಶ್ರೀ ಅಂತೇಳಿ, ಅಲ್ಲಿ ಶುರು ಮಾಡಿದೆ. ಅಲ್ಲಿ ಶುರು ಮಾಡಿದವನು ಬೆಂಗಳೂರಲ್ಲಿ ಹವ್ಯಾಸಿನ. ನಾನು ಯಾವತ್ತು ಅಂದರೆ ವೃತ್ತಿ ರಂಗಭೂಮಿಗೆ ಹೋಗಕ್ಕೆ ಆಗಲಿಲ್ಲ, ಯಾಕಂದರೆ ನಮಗೆ ಈ ಕಡೆ ದುಡಿಬೇಕು, ಈ ಕಡೆ ಕೆಲಸನೂ ಮಾಡಬೇಕು ಅನ್ನೋದ್ರಿಂದ ವೃತ್ತಿ ರಂಗಭೂಮಿಗೆ ಎಲ್ಲೂ ಸಿಗಲಿಲ್ಲ. ಬಟ್ ಹವ್ಯಾಸಿ ರಂಗಭೂಮಿ ಮಾಡುವಾಗ ಸುಮಾರು ತಂಡಗಳಿದೆ ಬೆಂಗಳೂರಲ್ಲಂತೂ, ಈಗ ಬಹಳಷ್ಟು ಒಳ್ಳೊಳ್ಳೆ ತಂಡಗಳನ್ನು ಕಟ್ಕೊಂಡಿದ್ದಾರೆ. ಅಲ್ಲಿಂದ ನಾನು ಅದಮ್ಯ ಅಂತ ಒಂದು ತಂಡಕ್ಕೆ ಹೋದೆ. ಅಲ್ಲಿಂದ ನಾನು ಬೇರೆ ಬೇರೆ ತಂಡಗಳಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಸಂಚಾರಿ ಥಿಯೇಟರ್ಲಿ ಮಂಗಳ ಅವರು ಒಂದು ನಾಟಕಕ್ಕೆ ಅರಹಂತ ಅಂತ ಹೇಳಿ ಒಂದು ನಾಟಕ ನಡೀತಾ ಇತ್ತು. ಆ ನಾಟಕಕ್ಕೆ ಕಾಸ್ಟಿಂಗಿಗೆ ಹುಡುಕ್ತಾ ಇದ್ರು. ಅಂದರೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಕನ್ನಡ ಮಾತಾಡಬೇಕು, ವಾಯ್ಸ್ ಮಾಡ್ಯುಲೇಷನ್ ಮಾಡುವಂಥ ಇದಿರಬೇಕು, ಆಮೇಲೆ ಒಂದಷ್ಟು ನಾಟಕಗಳನ್ನು ಮಾಡಿರಬೇಕು, ಆ ಪಾತ್ರಕ್ಕೆ ಸೂಕ್ತ ಆಗಬೇಕು ಅನ್ನೋಂಥದ್ದು. ಸೊ ನಾನು ಕಳಿಂಗದ ದೊರೆ, ಮಗದಕ್ಕೆ ಮಗದ ಮೇಲೆ ಯುದ್ಧಕ್ಕೆ ಹೋಗುವಂಥದ್ದು. ಆ ಹುಡುಕುವಾಗ ನನಗೆ ನನ್ನ ಫಸ್ಟ್ ನಾಟಕ ಮಾಡಿದ ಗುರುಗಳು ಸಜೆಸ್ಟ್ ಮಾಡಿದ್ರು, ನಿಮ್ಗೆ ಸಂಚಾರಿ ಅಂತ ಒಂದು ಥಿಯೇಟರ್ ಇದೆ ವಿಜಯ್, ಅಲ್ಲಿ ಮಂಗಳ ಅವರು ಒಂದು ನಾಟಕ ಮಾಡಿಸ್ತಾ ಇದ್ದಾರೆ, ನೋಡಿ ಟ್ರೈ ಮಾಡಿ ಅಂತ ಹೇಳಿದ್ರು. ಸರಿ, ಅಲ್ಲಿ ಹೋದಾಗ ಆ ಸ್ಕ್ರಿಪ್ಟ್ ಕೊಟ್ಟರು. ನಾನು ಹೇಳಿ ಕೇಳಿ ಈಗ ಹಳ್ಳಿಯಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿ ಬೆಳೆದವನಲ್ಲ, ಕನ್ನಡ ಓದೋದು ಸ್ಪಷ್ಟವಾಗಿ ಎಲ್ಲೂ ಉಚ್ಚಾರಣೆ ತಪ್ತಾ ಇರಲಿಲ್ಲ, ಭಾಳ ನೀಟಾಗಿ ಸ್ಪಷ್ಟವಾಗಿ ಓದಿದ್ದೆ. ಆಗ ನನಗೆ ಅವರು ಪರವಾಗಿಲ್ಲ, ವಿಜಯ್ ಹತ್ರ ಮಾಡಿಸ್ಬೋದು ಅಂತೇಳಿ ಫಸ್ಟ್ ಅವಕಾಶ ಅಲ್ಲಿ ಕೊಟ್ಟರು ಸಂಚಾರಿಯಲ್ಲಿ. ಆ ನಾಟಕ ಮಾಡಿದ್ದಷ್ಟೇ, ಆಮೇಲೆ ಅದೇನೋ ಒಂಥರ ನನಗೂ ಅವ್ರಿಗೂ ಆ ಫ್ರೀಕ್ವೆನ್ಸಿ ವೇವ್ ಲೆಂತ್ ಮ್ಯಾಚ್ ಆಗ್ತಾ ಹೋಯಿತು. ಸುಮಾರು ನಾಟಕಗಳು ಮಾಡಿದೆ, ನನ್ನ ಮೇಲೆ ಎಲ್ಲ ಥರದ ಎಕ್ಸ್ಪೆರಿಮೆಂಟ್ನೂ ಮಾಡಿಸಿದ್ರು ಅವರು. ಮೇಡಮ್ ಯಾರು ಇಮ್ಯಾಜಿನ್ ಮಾಡೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ, ಬಹುಶಃ ಮಾಡ್ಬೋದೇನೋ. ಅಂದರೆ ನನ್ನ ಹತ್ರ ಒಂದು ಗುಬ್ಬಿ ಮರಿ ಪಾತ್ರ ಮಾಡಿಸೋರು, ಆ ಹಕ್ಕಿ ಏನು ಮಾಡುತ್ತೆ, ನೀರಲ್ಲಿ ಹೆಂಗೆ ಸ್ನಾನ ಮಾಡುತ್ತೆ, ಅದು ಹೆಂಗೆ ಹಾರಾಡುತ್ತೆ, ನಾವು ಮಾಡಿ ತೋರಿಸ್ಬೇಕು. ಆಮೇಲೆ ಇಲ್ಲೋ ಒಂದು ಕಡೆ ಕರಡಿ ಅಂತ, ಅವನು ಇಲ್ಲಲ್ಲೋ ಇನ್ನಲ್ಲೋ ಒಂದು ಕಡೆ ಈ ಡಿಸ್ಟಾರ್ಟೆಡ್ ಬಾಡಿ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ, ಈ ಕಾರ್ಟೂನ್ ನಡೆಯುವಂಥದ್ದು. ಅವ್ರು ತುಂಬ ರಿಯಲಿಸ್ಟಿಕ್ ಆಗಿ ನಾವು ಚಿತ್ರಗಳಲ್ಲಿ ಕ್ಯಾಮ್ರಾ ಮುಂದೆ ಏನು ಫೇಸ್ ಮಾಡ್ತೀವಲ್ಲ ಅದೇ ಥರದ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿಸೋವಂಥದ್ದು. ಹಿಂಗೆ ಮೇಡಮ್ ನನ್ನ ಮೇಲೆ ತುಂಬ ತಿದ್ದತ ಬಂದರು, ಹಾಗಾಗಿ ನನಗೆ ಅಲ್ಲಿ ಹೆಚ್ಚು ಕಲಿಯೋಕ್ಕೆ ಅವಕಾಶ ಸಿಗ್ತದೆ. ಅಲ್ಲಿ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ದಾಸವಾಳ ಅಂತ ಒಂದು ಸಿನಿಮಾ ಮಾಡಿದೆ ಎಮ್ ಎಸ್ ರಮೇಶ್ ಅವರು, ಅದರಲ್ಲಿ ಒಂದು ಸ್ಪೆಷಲ್ ಚೈಲ್ಡ್ ಸ್ಪೆಷಲ್ ಕಿಡ್ದು ರೋಲ್ ಮಾಡಿದೆ. ಅದು ಮಾಡಿದಾಗ ಕೆಲವು ಕಡೆ ಬರೀದೆ ಬಂತು ಪೇಪರ್ಗಳೆಲ್ಲ, ಇವರು ದುನಿಯಾ ವಿಜಯ್ ಅಲ್ಲ ದಾಸವಾಳ ವಿಜಯ್ ಅಂತ ಹೇಳಿ ಬಂದು. ನಾವೆಲ್ಲ ದಾಸವಾಳ ಅಂದರೆ ಯೂಶ್ವಲಿ ಇದೇನು ಭಾಳ ಕೆಟ್ಟದ ಕೇಳಿಸ್ತಾ ಇದೆಲ್ಲ ಸೌಂಡು, ದಾಸವಾಳ ವಿಜಯ್ ದಾಸವಾಳ ವಿಜಯ್ ಅಂತ ನನ್ನ ಹೆಸರಲ್ಲಿ ಕರೆದ್ಬಿಡ್ತಾರೆ ಅಂತ ಹೇಳಿ ಅದೇ ಪರ್ಮನೆಂಟ್ ಆಗ್ಬಿಟ್ರೆ ಹೆಂಗಪ್ಪ ಅಂತ ಹೇಳಿಬಿಟ್ಟು ನಾನು ಸಂಚಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ಕೇಳಿದೆ. ಮೇಡಮ್ ನಾನು ಹೆಂಗೋ ಟೀಮಲ್ಲಿ ಇದ್ದೀನಲ್ಲ, ನಾನು ಹಿಂದ್ಗಡೆ ಸಂಚಾರಿ ಅಂತ ಸೇರಿಸ್ಕೊಳ್ಳ ಅಂತ. ಸರಿ ಅಂತ ಹೇಳಿದ್ರು. ಆಮೇಲೆ ನನ್ನ ಫೇಸ್ಬುಕ್ಕಲ್ಲಿ ನಾನು ವಿಜಯ್ ಅಂತ ಇದ್ದೀನಿ, ಸಂಚಾರಿ ವಿಜಯ್ ಅಂತ ಮಾಡ್ಕೊಂಡೆ. ನಾನು ಅವನಲ್ಲ ಅವಳು ಸಿನಿಮಾ ಒಂದು ಮೈಲ್ ಸ್ಟೋನ್ ಸಿನಿಮಾ, ನಿಮ್ಮ ಒಂದು ಸಿನಿಮಾ ಜರ್ನಿಗೇನೆ ಅದೇ ನಿಮಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ತಂದುಕೊಡ್ತು. ಇನ್ಫ್ಯಾಕ್ಟ್ 3ನೇ ಆ್ಯಕ್ಟರ್ ಅಂತ ಅನಿಸುತ್ತೆ ಕನ್ನಡದಲ್ಲಿ ಆ್ಯಕ್ಟಿಂಗಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂತಹ ಆ್ಯಕ್ಟರ್. ಸೊ 3ನೇಯವರು ಮಾತ್ರ ನೀವು. ಸೊ ಆ ಚಿತ್ರದ ಒಂದು ಅನುಭವ ನಿಮಗೆ, ಆ ಪಾತ್ರದ ಒಂದು ಅನುಭವ ಸಾಕಷ್ಟು ಸರಿ ನಾನು ನೀವು ಮಾತಾಡಿದ್ದೀನಿ, ಇವತ್ತು ಮತ್ತೊಮ್ಮೆ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ಯಾಕಂದರೆ ಏನು ಆ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಇವರೇ ಖುದ್ದಾಗಿ ನನ್ನನ್ನು ಅದ್ರ ಬಗ್ಗೆ ಮಾತಾಡಿದ್ದು, ಬಹಳಷ್ಟು ವಿಷಯಗಳನ್ನು ಕೂಡ ಅದು ಕೂಡ ನನ್ನ ಹತ್ರ ಈಗಲೂ ಮನೇಲಿ ಇಟ್ಕೊಂಡಿದ್ದೀನಿ ನೀವು ಮಾತಾಡಿದ್ದು. ಅದೊಂಥರ ಭಾಳ ಹೆಂಗೆ ಅಂತಂದ್ರೆ ನಾನು ಒಗ್ಗರಣೆಯಲ್ಲಿ ಆ ಥರದ ಒಂದು ಸಣ್ಣ ಶೇಡ್ ಇರೋಂಥ ಪಾತ್ರ ಮಾಡಿದ್ರಿಂದ ಪ್ರಕಾಶ್ ರೈ ಅವ್ರ ಸಿನಿಮಾದ್ದು, ನಿಜವಾಗ್ಲೂ ಲಿಂಗದೇವ್ರ ಸರ್ ನನಗೆ ಆಫರ್ ಮಾಡಿದಾಗ ನಾನು ಬಹಳಷ್ಟು ಯೋಚನೆ ಮಾಡಿದೆ, ಅದೇ ಥರದ ಪಾತ್ರ ಮಾಡಲ. ಎಲ್ಲರೂ ಏನು ಹೇಳೋರು, ನೀನು ಆ ಥರದ್ದೇ ಮಾಡಿದ್ರೆ ಮುಂದಕ್ಕೆಲ್ಲ ಬರೀ ಅಂಥದ್ದಕ್ಕೆ ಆಗೋಗ್ತೀಯ ಅನ್ನೋ ಭಾಳ ಯೋಚನೆ ಮಾಡಿದೆ. ಮಾಡ್ಲಾ ಬೇಡವೋ ಮಾಡ್ಲಾ ಬೇಡವೋ,
ಯಾರಾದರೂ ಕರೆದು ಒಬ್ಬ ನಿರ್ದೇಶಕರು ಲಿಂಗದೇವ್ರು ಅಂತ ಬಹಳ ದೊಡ್ಡ ನಿರ್ದೇಶಕರು ರವಿಗರ್ಣಿ ಅಂತ ಅವರೊಬ್ಬರು ನಿರ್ಮಾಪಕರು ಕರೆದು ಒಂದು ಒಳ್ಳೆ ಪಾತ್ರ ಇದೆಯಾ ನಿನ್ನ ಹೀರೋ ಮಾಡ್ತಿದ್ವಿ ಅಲ್ಲ ಹೀರೋ ಹೀರೋಯಿನ್ ಎರಡೂ ಇದೆ ಒಂದೇ ಸಿನಿಮಾದಲ್ಲಿ ಸೊ ಅಂದಾಗ ನನಗೆ ಏನನ್ಸುತ್ತೆ ಯಾರಿಗಾದ್ರೂ ಕರೆದು ಅವಕಾಶ ಕೊಟ್ಟು ಆಮೇಲೆ ನಿನಗೆ ಪೇಮೆಂಟ್ ಕೊಡ್ತೀನಿ ಒಳ್ಳೆಯದು ಅಂದಾಗ ಯೋಚನೆ ಮಾಡ್ತೀನಿ ಅಂದರೆ ಜಸ್ಟ್ ಇಮ್ಯಾಜಿನ್ ನಾನು ಫಸ್ಟ್ ಅವ್ರು ಕರೆದಾಗ ಭಾಳ ಖುಷಿಯಾಗೋದೆ ಪಾತ್ರ ಕೇಳ್ಬಿಟ್ಟು ಬೇಜಾರಾಗೋಯ್ತು ಅಯ್ಯೋ ಮತ್ತಂಥದ್ದೇ ಬಂದ್ಬಿಡ್ತಲ್ಲ ಇದು ಅವ್ರು ಹೇಳಿದ್ರು ನೋಡ್ರಿ ವಿಜಯ್ ಒಳ್ಳೆ ರೋಲ್ ಇದು ಆಮೇಲೆ ಭಾಳ ಕಷ್ಟಪಟ್ಟು ಮಾಡಿದ್ದೀನಿ ಕಥೆನ ಬಹಳಷ್ಟು ಹುಡುಕಿದ್ದೀನಿ ಈ ಪಾತ್ರಕ್ಕೆ ಕೊನೆಗೆ ಏನೋ ಗೊತ್ತಿಲ್ಲ ನಿಮಗೆ ಬಂದಿದೆ ಹುಡುಕೊಂಡು ಮಾಡ್ತಾರೆ ಇಲ್ವಾ ನೀವೇ ಡಿಸೈಡ್ ಮಾಡಿ ಅಂತೇಳಿ ಒಂದು ಪುಸ್ತಕ ಕೊಟ್ಟರು ನಾನು ಅವನಲ್ಲ ಅವಳು ಅಂತಲೇ ಪುಸ್ತಕ ಅದರ ಹೆಸರು ಸೊ ಸ್ಮೈಲಿಂಗ್ ವಿದ್ಯಾ ಅವರ ಜೀವನ ಚರಿತ್ರೆಯನ್ನು ಆತ್ಮಚರಿತ್ರೆಯನ್ನು ಇದಕ್ಕೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವಂಥವ್ರು ತಮಿಳ್ ಸೆಲ್ವಿ ಅಂತೇಳಿ ಆ ಪುಸ್ತಕ ಓದಿದ್ಮೇಲೆ ನಿಜವಾಗ್ಲು ನಂಗೆ ಅನ್ನಿಸ್ತು ಈ ಸಿನಿಮಾ ಮಾಡಬೇಕು ಅಲ್ಲಿವರೆಗೆ ನನಗೆ ಅದ್ರ ಬಗ್ಗೆ ಅಷ್ಟು ನಾವು ನೋಡಿರ್ತೀವಿ ಸಿಗ್ನಲ್ಗಳೆಲ್ಲೋ ಮತ್ತೊಂದು ಕಡೆ ಅವ್ರನ್ನ ಮೀಟ್ ಮಾಡಿರ್ತೀವಿ ಭೇಟಿ ಆಗಿರ್ತೀವಿ ಬಟ್ ಆದರೆ ಅವರೊಳಗೆ ಇರೋವಂಥ ಕಷ್ಟ ಸಮಸ್ಯೆಗಳು ತುಮುಲಗಳ ಬಗ್ಗೆ ನಮಗೆ ಅರಿವೇ ಆಗಿರಲ್ಲ ಪುಸ್ತಕ ಓದಿದ್ಮೇಲೆ ನನಗೆ ಅನ್ನಿಸ್ತು ಈ ಸಿನಿಮಾ ಹೆಂಗಾದರೂ ಮಾಡಿ ನಾನು ಮಾಡಲೇಬೇಕು ಹಾಗೆ ಬಂದಂಥ ಚಿತ್ರ ನಾನು ಮತ್ತೆ ಲಿಂಗದೇವ್ರ ಸರ್ಗೆ ಹೇಳಿದೆ ಅವ್ರ ಹತ್ರ ಮಾತಾಡಿದೆ ಅವ್ರು ಹೇಳಿದ್ರು ಒಳ್ಳೆ ಪೇಮೆಂಟ್ ಕೊಡ್ತೀವಿ ಅಂತ ಬೇರೆ ಹೇಳಿದ್ರು ಆ ಕೆಲಸ ಬೇರೆ ಬಿಟ್ಟು ಒದ್ದಾಡ್ತಾ ಇದ್ದಂಥ ಸಂದರ್ಭ ಸರಿ ಎರಡೂ ಒಟ್ಟಿಗೆ ಆಗಿಬಿಡಲಿ ಅಂಥೇಳಿ ಅವ್ರು ಅದು ಹೇಳಿದ್ರು ನೋಡಿ ವಿಜಯ್ ನಿಮಗೊಂದು ಒಳ್ಳೆ ಹೆಸರು ತಂದುಕೊಡುತ್ತೆ ಅಂತಲೂ ಹೇಳಿದ್ರು ಆಗ ಶುರುವಾಗಿದ್ದು ನಾನು ಅವನಲ್ಲ ಅವಳು ಅದು ಅಲ್ಲಿವರೆಗೆ ಬರ್ಬೋದು ಇಲ್ಲಿವರೆಗೆ ಬರ್ಬೋದು ಅನ್ನೋದು ಯಾವುದು ನನಗೆ ಇಮ್ಯಾಜಿನೇಷನ್ ಕೂಡ ಮಾಡಿರಲಿಲ್ಲ ಇಡೀ ಸಿನಿಮಾದೇ ಒಂದು ವಂಡರ್ಫುಲ್ ಜರ್ನಿ ಸರ್ ನಾನು ಅದಕ್ಕಿಂತ ಬಿಫೋರ್ ಒಂದು ಆ ಪಾತ್ರ ಮಾಡಿದ್ರು ಕೂಡ ಆ ಪಾತ್ರದ ತೀವ್ರತೆ ಪಾತ್ರದ ಗಂಭೀರವನ್ನು ಅರ್ಥ ಮಾಡ್ಕೊಳ್ಳೋಕೆ ಈಗಲೂ ಕೂಡ ನನಗೆ ಸಾಧ್ಯ ಇಲ್ಲ ಅದಕ್ಕೇನಾದರೂ ಇವತ್ತು ರಾಷ್ಟ್ರ ಪ್ರಶಸ್ತಿ ಬಂದಿದೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂದರೆ ಅದಕ್ಕೆ ಕಾರಣ ವಿಜಯ್ ಅಲ್ಲ ಅದಕ್ಕೆ ಕಾರಣ ಲಿಂಗದೇವರು ಅದಕ್ಕೆ ಕಾರಣ ನಮಗೆ ಮೇಕಪ್ ಮಾಡಿರುವಂಥ ಆ ಇಬ್ಬರು ಆರ್ಟಿಸ್ಟ್ಗಳು ಜೊತೆಲಿ ಆ ಸಿನಿಮಾ ಮ್ಯೂಸಿಕ್ ಮಾಡಿರೋಂಥ ಅನೂಪ್ ಸಿಳಿನ ಇರ್ಬೋದು ಅದಕ್ಕೆ ಬರೆದಿರುವಂಥ ಜೋಗಿಯವರು ಇರ್ಬೋದು ಅಥವಾ ಹಾಡುಗಳನ್ನು ಬರೆದಿರುವಂಥವ್ರು ಇರ್ಬೋದು ನಮ್ಮ ಯಾರು ಅರಸು ಅಂತಾರೆ ಅವರು ಅವರೆಲ್ಲರೂ ಒಟ್ಟಿಗೆ ಸೇರಿ ನನಗೆ ನಿಜವಾಗ್ಲೂ ಒಂದು ರೂಪ ಕೊಟ್ಟರು ಇಲ್ಲ ಅಂದರೆ ಸಾಧ್ಯ ಇಲ್ಲ ಭಾಳ ಸಿನಿಮಾಗಳು ಬರುತ್ತೆ ಹೋಗುತ್ತೆ ಆ ಸಬ್ಜೆಕ್ಟ್ ಮೇಲೆ ಅಷ್ಟೊಂದು ಆ ಸಬ್ಜೆಕ್ಟು ಆ ಒಂದು ಇದು ಎತ್ತರಕ್ಕೆ ಬರುತ್ತೆ ಅನ್ನೋದಕ್ಕೆ ಕಾರಣ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇತ್ತು ಅದಕ್ಕೆ ನಾನು ಅವನು ಕರೆಕ್ಟ್ ಟೈಮಿಗೆ ಸಿಕ್ಕೆ ಅಂತ ಕಾಣುತ್ತೆ ಆಮೇಲೆ ಆ ಸಿನಿಮಾದಲ್ಲಿ ನನ್ನನ್ನು ಬಿಟ್ಟರೆ ನನ್ನ ಫ್ಯಾಮಿಲಿ ನಾನು ನನ್ನ ತಂದೆ ನನ್ನ ತಾಯಿ ನಮ್ಮ ಅಕ್ಕ ಭಾವನ ಬಿಟ್ಟರೆ ಇನ್ನು ಉಳಿದವರು ಇದ್ದವರಂತ ಎಲ್ಲರೂ ಅವರೇ ಅಂದರೆ ಮಂಗಳಮುಖ ಅವರೇ ಹಾಗಿದ್ದರಿಂದ ಅವರು ಸಣ್ಣ ಸಣ್ಣ ವಿಚಾರಗಳನ್ನು ನಂಗೆ ತಿಳಿಸ್ತಾ ಹೋದರು ನಾವು ಹಿಂಗೆ ಬದುಕ್ತಾ ಇದ್ದೀವಿ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಹಿಂಗೆ ಮಾತಾಡಬೇಕು ನಾವು ಹಿಂಗೆ ಮಾತಾಡೋದು ಹೀಗೆ ಇರಬೇಕು ಅಂತ ಸಣ್ಣ ಸಣ್ಣ ಇನ್ಪುಟ್ಸ್ನ ಶೂಟಿಂಗ್ ಟೈಮಲ್ಲೂ ಕೊಡ್ತಾ ಹೋದರು ಅವುಗಳನ್ನೆಲ್ಲ ತೊಗೊಂಡು ಅವ್ರು ಹೇಳಿದ್ದನ್ನು ಜಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ಅವ್ರು ಹೇಳಿದ್ದೇನೆ ಮಾಡ್ತಾ ಹೋಗಿದ್ದೆ ಕೊನೆವರೆಗೂ ಪೂನಾದಲ್ಲಿ ಶೂಟ್ ಮಾಡೋದಾಗಿರ್ಬೋದು ಹೈದ್ರಾಬಾದಲ್ಲಿ ಶೂಟ್ ಮಾಡೋದಾಗಿರ್ಬೋದು ಅಷ್ಟೇ ಅವರು ಪ್ರತಿಯೊಂದನ್ನು ಹೇಳ್ತಾ ಹೋದರು ನೋಡಿ ಬೆಂಗಳೂರಲ್ಲಿ ಇರೋವಂಥ ಒಂದು ಇದೇ ಬೇರೆ ನೀವು ಹೈದ್ರಾಬಾದ್ಗೆ ಹೋದರೆ ಅಲ್ಲಿರುವಂಥ ಮಂಗಳ ಮುಖ್ಯರದೇ ಇದೆ ಬೇರೆ ಇರುತ್ತೆ ಪೂನಾದಲ್ಲೇ ಬೇರೆ ಇರುತ್ತೆ ಹಂಗೆ ಏನೋ ಒಂದಷ್ಟು ಅವ್ರದ್ದು ಹೈರಾರ್ಕಿ ಇದೆ ಅವುಗಳನ್ನೆಲ್ಲ ಅರ್ಥ ಮಾಡಿಸ್ತಾ ಹೋದರು ಅರ್ಥ ಮಾಡಿಸಿದ್ಮೇಲೆ ನನಗೆ ಒಂದು ಸ್ವಲ್ಪ ಏನೋ ಮಾಡಿದ್ನೆ ಅನ್ನೋ ಭಾವನೆ ಬಂತು ಅದು ಯಾವಾಗ ಸಿನಿಮಾ ಫಸ್ಟ್ ಸ್ಕ್ರೀನಿಂಗ್ ಆದಾಗ ನಮಗೆ ಭಾಸ್ಕರ್ ಸರ್ ಅಂತ ಗೊತ್ತಿರ್ಬೋದು ಸೀನಿಯರ್ ಅವರು ಡಿ ಒ ಪಿ ಲಾಸ್ಟ್ ಸಿನಿಮಾಗೆ ಹೆಸರು ಮಾಡಿದ ಕೆಲಸಗಳನ್ನು ಮಾಡಿದ್ದಾರೆ ಅವರು ನನಗೆ ಒಂದಿನ ಅಂದರು ಸಿನಿಮಾ ನೋಡಿದ್ಮೇಲೆ ಚಾಮುಂಡೇಶ್ವರಿಯಲ್ಲಿ ವಿಜಯ್ ಮೋಸ್ಟ್ಲಿ ನೀವು ಡೆಲ್ಲಿಗೆ ಹೋಗೋ ಎಲ್ಲ ಸೂಕ್ ಇದು ಕಾಣಿಸ್ತಾ ಇದೆ ಅಂದರು ಅವಾಗೆಲ್ಲ ಒಂದು ಕಡೆ ಅಂದ್ಕೊಂಡೆ ಪರವಾಗಿಲ್ವೇ ಏನೋ ಕಾಣಿಸ್ತಾ ಇದ್ದಿಲ್ಲ ಆಮೇಲೆ ಇನ್ನೊಂದು ಸಣ್ಣದು ಎಕ್ಸಾಂಪಲ್ ಏನಂದರೆ March 23 ರಿಸಲ್ಟ್ ಅನೌನ್ಸ್ ಆಗಬೇಕು ನಾನು ನಿಜವಾಗ್ಲೂ ಆಸ್ತಿಕನೂ ಅಲ್ಲ ನಾಸ್ತಿಕನೂ ಅಲ್ಲ ಎರಡರ ಮಧ್ಯದಲ್ಲಿ ಇದ್ದೆ ನಾನು ನಮ್ಗೆ ಯಾಕಂದ್ರೆ ಯಾವ್ದ್ರ ಮೇಲೆ ನಂಬಿಕೆ ಇದೆ ನಂಬಿಕೆ ಇಲ್ಲ ಅನ್ನೋ ಥರ ಇದ್ದೆ ಆದರೆ ನಮ್ಮಲ್ಲಿ ಒಂದು ಪ್ರತೀತಿ ಇದೆ ಏನೋ ಒಂದು ನಂಬಿಕೆಗಳಿದೆ ಏನೋ ಒಳ್ಳೇದು ಮಾತಾಡಿದಾಗ ಅಲ್ಲೇನೋ ಸೌಂಡ್ ಆಯಿತು ಅಂತ ತಕ್ಷಣ ನೋಡು ನಿಜ ಏನೋ ಒಂಥರ ಏನೋ ಒಂದು ಹಾರ್ನ್ ಬಂತು ನೋಡು ಕರೆಕ್ಟು ಆಮೇಲೆ ಮೊಬೈಲ್ ರಿಂಗ್ ಆಯ್ತು ಅಟೆಂಪ್ಟ್ ನೋಡೋ ನಿಜ ನಾನು ಹೇಳಿದ ನಿಜ ಅಂತ ಇವ್ಯಾವುದು ನಾನು ನಂಬ್ತಿರ್ಲಿಲ್ಲ ನಿಜವಾಗ್ಲೂ ನಂಬ್ತಿರ್ಲಿಲ್ಲ ಆದರೆ ಆ ಹಿಂದಿನ ದಿನ ನಡೆದಿದ್ದು 22 ನೈಟು ಯಾರ್ಯಾರೋ ಫೋನ್ ಮಾಡಿ ನೀನು ಬಂದಿರ್ಬೋದು ಬಂದಿರ್ಬೋದು ಅಂತ ಹೇಳಿದ್ದು ನೋಡಿ ನ್ಯಾಷನಲ್ ವಾರ್ಡ್ ಪಾಸಿಟಿವ್ ವೈಬ್ರೇಷನ್ ಇಡೀ ರಾತ್ರಿ ನಾನು ಮಲಗಬೇಕಾದ್ರೆ ಕೆಟ್ಟದನ್ನ ಯೋಚನೆ ಮಾಡಿಲ್ಲ ನಂಗೆ ಬರಲ್ಲ ಅಂತ ಯೋಚನೆ ಮಾಡಿಲ್ಲ ಬಂದಿರಲಿ ಬಂದಿದ್ರು ಬಂದಿರ್ಬೋದು ಯಾರಿಗೆ ಸೊ ಏನಾದರೂ ಒಂದು ಸೌಂಡ್ ಕೇಳಿದ ತಕ್ಷಣ ನೋಡು ನಾನು ಯೋಚನೆ ಮಾಡಿದ ಕರೆಕ್ಟ್ ನಂಗೆ ನ್ಯಾಷನಲ್ ವಾರ್ಡ್ ಬರುತ್ತೆ ಈಗ ಹುಚ್ಚಾಟಗಳು ಸೊ ಬಟ್ ಆ ಪ್ರಯತ್ನಕ್ಕೆ ಅವರೆಲ್ಲರ ಎಫರ್ಟ್ಗೆ ಒಂದು ಅವಾರ್ಡ್ ಬಂತು ಖುಷಿಯಾಯಿತು 28-30 ವರ್ಷಗಳ ಮೇಲೆ ಬಂತು ಅನ್ನೋವಂಥದ್ದು ಬಹಳ ಅದಕ್ಕೆ ಯಾವತ್ತು ನಾನು ಇವತ್ತು ಕೂಡ ಮರ್ತಿಲ್ಲ ನನಗೆ ಯಾರು ಕೆಲಸ ಕೊಟ್ಟಿದ್ದಾರೆ ಎಮ್ ಎಸ್ ರಮೇಶ್ ಅವರಿಂದ ಹಿಡಿದು ಎಮ್ ಎಲ್ ಪ್ರಸನ್ನ ಅವರಿಂದ ಹಿಡಿದು ಲಿಂಗದೇವ್ರವರೆಗೂ ಕೂಡ ಇವತ್ತು ವಿಜಯ್ನ
ಒಂದು ರಾಷ್ಟ್ರ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂದ್ರೆ ಅದೆಲ್ಲರ ಎಫರ್ಟ್ ಅವ್ರಿಗೆ ಸೇರುತ್ತೆ. ಐ ಮಸ್ಟ್ ಥ್ಯಾಂಕ್ ಯು ಅಂಡ್ ಲಿಂಗದೇವರು ಅವರು, ಗರಣಿಯವರು ಇಂತಹ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದು. ಯಾಕೆ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಟಿಲ್ ಡೇಟ್ ಬಹುಶಃ ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಅಂತ ಅನ್ಸುತ್ತೆ, ಆ ಸಿನಿಮಾ ನೋಡೋದ್ ತನಕನೂ ನಾವು ಮಂಗಳಮುಖಿಯರನ್ನ ನೋಡ್ತಾ ಇದ್ದಂತಹ ರೀತಿನೇ ಬೇರೆ. ನನಗೆ ಅವ್ರ ಮೇಲೆ ದ್ವೇಷ ಅನ್ನುವಂಥದ್ದು ಇರಲಿಲ್ಲ, ಬಟ್ ಏನು ಅವ್ರ ಹತ್ರ ಬಂದಾಗ ನಾವು ದೂರ ಹೋಗ್ಬಿಡ್ತಾ ಇದ್ವಿ, ಯಾಕೋ ಅವ್ರ ಜೊತೆ ಮಾತಾಡುವಂಥದ್ದು ಬರ್ತಾ ಇರಲಿಲ್ಲ ಒಳಗಿಂದ ನಮಗೆ. ಬಟ್ ನಿಮ್ಮ ಸಿನಿಮಾ ನಾನು ಮೊದಲನೇ ದಿನ ಅದೇನು ನೋಡಿದೆ, ನಾನು ಆ ಸಿನಿಮಾ ನೋಡಿ ಬಂದ್ಮೇಲೆ ನಿಮ್ಮ ಜೊತೆ ಏನು ಮಾತಾಡಿದೆ, ನನ್ನ ದೃಷ್ಟಿಕೋನನೇ ಬದಲಾಯಿತು ಮಂಗಳಮುಖಿಯವರನ್ನ ನೋಡೋದು. ಒಬ್ರು ಮಂಗಳಮುಖಿಯವರು ಬಂದು ನನ್ನ ಜೊತೆ ಸೆಲ್ಫಿ ತಗೊಳ್ಳುವಾಗ ತುಂಬಾನೇ ಆತ್ಮೀಯವಾಗಿ ಹಗ್ ಮಾಡ್ಕೊಂಡು ತಗೊಂಡಾಗ್ಲೂ ನನಗೆ ಮುಜುಗರ ಅನ್ನಿಸ್ಲಿಲ್ಲ, ನನಗೆ ದೂರ ಹೋಗ್ಬೇಕು ಅವರಿಂದ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಸೊ ಆ ಬದಲಾವಣೆ ಕಾರಣ ನಿಮ್ಮ ಸಿನಿಮಾ. ಆಕ್ಚುಲಿ ಖಂಡಿತ ಸರ್, ನನಗೂ ಆಕ್ಚುಲಿ ಸಿನಿಮಾ ಮಾಡೋಕ್ಕಿಂತ ಮೊದಲು ಆ ಧೋರಣೆ ಇತ್ತು. ಅವ್ರ ಹತ್ರ ಬಂದ್ರೆ ಏನೋ ಒಂಥರ ನನಗೆ. ಆ ಸಿನಿಮಾ ಮಾಡುವಾಗ ನಾನು ಅವ್ರ ಜೊತೆ ಬರ್ತೀನಲ್ಲ 30-35 ದಿವಸ, ಈಗ ನನಗೆ ಅನ್ಸುತ್ತೆ ಅವ್ರು ಎಲ್ಲಿ ಸಿಕ್ಕರೂ ಕೂಡ ನನಗೆ ಯಾವುದೇ ಇದು ಅನಿಸಲ್ಲ. ಅವ್ರ ಜೊತೆ ಬರೀತೀನಿ, ಭಾಳ ಖುಷಿಯಾಗಿ ಮಾತಾಡ್ತೀನಿ, ಅವ್ರನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ತೀನಿ ನಾನು. ಸೊ ಇದು ಆಮೇಲೆ ಈಗಲೂ ಅಷ್ಟು, ಎಷ್ಟೋ ಜನ ನೆನ್ನೆ ಮೊನ್ನೆ ಕೂಡ ಯಾರೋ ಸಿನಿಮಾ ನೋಡಿದವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ದಾಕೊಂಡಿದ್ದಾರೆ, ನಮ್ಮ ಪರ್ಸ್ಪೆಕ್ಟಿವ್ ನಾವು ನೋಡುವಂಥ ದೃಷ್ಟಿಕೋನನೇ ಚೇಂಜ್ ಆಗಿದೆ ಮಂಗಳಮುಖಿಯರದ. ದಟ್ಸ್ ಗುಡ್, ಆ್ಯಕ್ಚುಲಿ ಹೆಲ್ದಿ. ಸೊ ಈ ಥರ ಬೆಳವಣಿಗೆಗಳಾಗಿದ್ದು ಆ ಸಿನಿಮಾ ಮಾಡಿದ್ರಿಂದನೂ ನನಗೂ ಒಂದು ಒಳ್ಳೆ ಹೆಸರು ತಂದುಕೊಡ್ತು, ಜೀವನದಲ್ಲಿ ಏನೋ ಒಂದಷ್ಟು ಬದಲಾವಣೆಗಳಾಯಿತು. ಇನ್ನು ನಾನು ಅವನೆಲ್ಲ ಅವಳು ಅಂತ ಬಂದ ತಕ್ಷಣ ಬರೋ ಕತೆ ಅಷ್ಟೇ ಅಲ್ಲ, ಅದರಲ್ಲಿರುವಂತಹ ಒಂದು ಗೀತೆ ಕೂಡ ಸಾಕಷ್ಟು ಇಷ್ಟ ಆಗಿರುವಂತದ್ದು. ಅದನ್ನ ಹಾಡ್ತೀರಿ? ಅದು ಆ ಹಾಡು ಏನಾದ್ರೂ ಗುಣಗುಣಿಸ್ತಾ ಇರ್ತೀರಿ? ಆ ಹಾಡು ನಮ್ಗಂತೂ ತುಂಬಾನೇ ಇಷ್ಟ. ವಾರೇ ವಾರೇ ಬಹಳ ಕಷ್ಟ ಇದೆ. ಇನ್ನೊಂದು ಇದೆ ಅಂದ್ರೆ, ಬಾಲ್ಯಾವಸ್ಥೆಯಿಂದ ನಾನು ಪ್ರೌಢಾವಸ್ಥೆಗೆ ಬರೋ ಸಂದರ್ಭದಲ್ಲಿ ಅವನು ಹೆಣ್ಣಿನ ಇವುಗಳನ್ನ ಹಾಕೊಂಡು ಖುಷಿ ಪಡುವಂಥದ್ದು ಅಲ್ಲಿ ಬರುತ್ತೆ. ಗುಬ್ಬಚ್ಚಿ ಕಣ್ಣಿಗೆ ಒಂದು ಪೋಷಾಕು ಕಂಡಿತಲ್ಲ, ಗುಬ್ಬಚ್ಚಿ ಕಣ್ಣಿಗೆ ಒಂದು ಪೋಷಾಕು ಕಂಡಿತಲ್ಲ, ಮುಚ್ಚು ಮರೆಯ ಆಟ ಎಲ್ಲ ಮೀರಿ ಓಟ ಅಳಿಗುಳಿ ಮನೆ ಮನಸ್ಸು, ಗುಬ್ಬಚ್ಚಿ ಕಣ್ಣಿಗೆ ಬಂದು ಪೋಷಾಕು ಕಂಡಿತಲ್ಲ. ಇದನ್ನ ಅನುಪ್ ಸೆಳಿನವರು ಬಹಳ ಸೊಗಸಾಗಿ ಹಾಡಿದ್ದಾರೆ. ಇದಕ್ಕೆ ಅರಸು ಅಂತಾರೆ ಅವರು. ಲಿರಿಕ್ಸ್ ಬರೆದಿದ್ದಾರೆ. ನಿಮ್ಮ ಬೇರೆ ಚಿತ್ರಗಳು ಅಂದ್ರೆ ನನ್ನ ಮಗಳೇ ಹೀರೋಯಿನ್ ಇತ್ತೀಚೆಗೆ ಬಿಡುಗಡೆ ಆಗಿರುವಂತದ್ದು, ಅದರಲ್ಲೂ ಕೂಡ ಸಖತ್ತಾಗಿ ಆಕ್ಟ್ ಮಾಡಿದ್ರೆ, ಸಿನಿಮಾದಲ್ಲಿ ನಿರ್ದೇಶಕರು ಕೂಡ ಆಗಿರುವಂತದ್ದು, ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಟೋಟಲಿ ಕಾಮಿಡಿ ಮೂವಿ ಅದು ಒಂಥರ ನೋಡೋದಾದ್ರೆ. ಅಂದ್ರೆ ನಿಜವಾದ ನಿರ್ದೇಶಕನ ಜವಾಬ್ದಾರಿ ಏನಿದೆ ಅಂತ ಗೊತ್ತಾಯ್ತು ನನಗೆ. ಒಂದೊಂದು ಸಿನಿಮಾದಲ್ಲಿ ಕೂಡ ನಿಮ್ಮಲ್ಲಿ ತುಡುತ್ತಾ ಇರೋದ್ರಿಂದ ಬಹಳ ಹೆಲ್ಪ್ ಮಾಡಿರಬಹುದು ನಿರ್ದೇಶಕನಿಗೆ. ಇದು ಇರುತ್ತಪ್ಪ ಜವಾಬ್ದಾರಿಗಳು ಅಂತ. ಅದರಲ್ಲಿ ಹೆಂಗಿತ್ತು ಅಂದ್ರೆ, ಒಬ್ಬ ಶಾರ್ಟ್ ಟೆಂಪರ್ಡ್ ಈಗೋ ಇರೋ ಅಂತ ಒಬ್ಬ ಡೈರೆಕ್ಟರ್, ಯಾರು ಹೇಳಿದನು ನಾನು ಯಾರೋ ಒಬ್ಬ ಈಗ ಅಸಿಸ್ಟೆಂಟ್ ಅಸೋಸಿಯೇಟ್ಸ್ ಅಷ್ಟೊಂದು ಜನ ಇದ್ದಾಗ ಯಾರಾದರೂ ಒಂದು ಸರ್ ಇದು ಸರಿ ಇಲ್ಲ ಸರ್ ಇದು ಈ ಥರ ಯಾಕೆ ಮಾಡ್ಬೇಕು, ನಾನು ನೀನು ಹೇಳಿದ ಯಾಕೆ ಮಾಡ್ಬೇಕು ಡೈರೆಕ್ಟರ್ ನೀನು ಇದೇ ಮಾತು ಇದೆ ಅಲ್ಲಿ ಇದೇ ಡೈಲಾಗ್ ಇದೆ, ನೀನು ಹೇಳಿದ್ದು ನಾನು ಯಾಕೆ ಮಾಡ್ಬೇಕು, ನಾನು ಹೇಳಿದ್ದು ಕರೆಕ್ಟ್ ಇದೆ. ಅವರೆಲ್ಲ ಸೇರ್ಕೊಂಡು ಫೋರ್ಸ್ ಮಾಡಿ ಹೇಳಿದ್ಮೇಲೆ ಆಯ್ತು ನೋಡೋಣ, ನಾನು ನೆಕ್ಸ್ಟ್ ಕನ್ಸಿಡರ್ ಮಾಡ್ತೀನಿ. ಸೊ ಹೀಗಿರೋಂಥ ಪಾತ್ರ, ಬಟ್ ಅವ್ರು ಹಂಗಿರೋದಕ್ಕೆ ಬಹಳಷ್ಟು ಕಾರಣಗಳಿರುತ್ತೆ ಅನ್ನೋದು ನಂಗೆ ಗೊತ್ತಾಯ್ತು. ಕರೆಕ್ಟ್. ಹೌದು, ಈಗ ಸಿನಿಮಾದಲ್ಲಿ ನಿರ್ದೇಶಕನ ಒಂದು ಕಲ್ಪನೆ ಅದು ಸಿನಿಮಾ ಆಗ್ತಾ ಬಂದಿರುತ್ತೆ. ಅದಕ್ಕೆ ನಾನೇನೋ ಮೂಗು ತೋರಿಸ್ಬಿಟ್ಟು ಇನ್ನೇನೋ ಬದಲಾಯಿಸಕ್ಕೆ ಹೋದಾಗ, ಇನ್ನೇನೋ ಚೇಂಜ್ ಮಾಡಕ್ಕೆ ಹೋದಾಗ ಕಷ್ಟ ಆಗುತ್ತೆ. ಸೊ ಅದನ್ನ ಇಟ್ಕೊಂಡು ಇಡೀ ಸಿನಿಮಾದಲ್ಲಿ ಆ ಪಾತ್ರವನ್ನು ನಿರ್ವಹಿಸುವಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ನನ್ನ ತಲೆಯಲ್ಲೂ ನಿರ್ದೇಶಕನ ಆಗಬೇಕು ಅನ್ನೋ ಆಸೆ ಇದ್ದಿದ್ರಿಂದ ಅದು ಇನ್ನೊಂಚೂರು ತಿಳ್ಕೊಳ್ಳಕ್ಕೆ ಅವಕಾಶ. ಸೊ ಹೆಂಗಿರ್ಬೇಕು ಹೆಂಗಿರ್ಬೇಕು ಹೆಂಗ್ ಬದುಕಬೇಕು ಅನ್ನೋದು ಗೊತ್ತಾಯ್ತು. ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಒಂದು ಕನ್ಸ್ ಅಂತ ಇದ್ದೇ ಇರುತ್ತೆ, ನಾನು ಮಾಡಿದ್ರೆ ಈ ತರ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿ. ಎಲ್ಲ ಕಲಾವಿದರಿಗೂ ಖಂಡಿತ ಆಸೆ ಇರುತ್ತೆ. ನಾನು ಅನ್ಕೊಳ್ದೇ ಇರೋ ಪಾತ್ರಗಳು ನನಗೆ ಸಿಗ್ತಾ ಇರೋದ್ರಿಂದ ಇನ್ನೆಂಥ ಪಾತ್ರಗಳನ್ನು ನಾನು ಎಕ್ಸ್ಪೆಕ್ಟ್ ಮಾಡಿ ಇನ್ಫ್ಯಾಕ್ಟ್ ಕಿಲಿಂಗ್ ವೀರಪ್ಪನಲ್ಲೂ ಕೂಡ ಒಂದು ಆ ಪಾತ್ರ ಸಿಕ್ಕಿತ್ತು ನಿಮಗೆ ರಿಕ್ಷಾದಲ್ಲಿ ಮಾಡಿದಂತ ಒಂದು ಪಾತ್ರ ಅಲ್ಲ. ಸೊ ಹಾಗಾಗಿ ನನಗೆ ನನಗೆ ಈ ಥರದ ಪಾತ್ರನೇ ಮಾಡಬೇಕು ಅನ್ನೋ ಯಾವ ಹಂಬಲನು ಇಲ್ಲ. ಸಿಗುವಂಥ ಒಂದು ಸಣ್ಣ ಪಾತ್ರಕ್ಕೂ ಅದರದ್ದೇ ಆದ ತೂಕ ಇರುತ್ತೆ, ಅದಕ್ಕೆ ಅದರದ್ದೇ ಆದಂಥ ಲೈಫ್ ಇರುತ್ತೆ, ಅದನ್ನು ಕೊಡೋ ಪ್ರಯತ್ನ ಮಾಡಬೇಕು ಅಂತ ನನಗೆ. ಸೊ ಹಾಗಾಗಿ ನಾನು ಯಾವತ್ತು ಮಂಗಳಮುಖಿ ಪಾತ್ರ ಮಾಡಬೇಕು ಅಂತ ಅಂದ್ಕೊಂಡವನಲ್ಲ, ನಾನು ಯಾವತ್ತು ಈ ಥರ ಹೇಳಿದಾಗೆ ಸ್ಪೆಷಲ್ ಕಿಡ್ ಪಾತ್ರ ಮಾಡಬೇಕು ಅಂದ್ಕೊಂಡಿಲ್ಲ, ಅಥವಾ ಫಿರಂಗಿಪುರದಲ್ಲಿ ಯಾವತ್ತು 85 ವರ್ಷದ ಪಾತ್ರ ಸಿಗುತ್ತೆ ಅಂತ ನಾನು ಅಂದ್ಕೊಳ್ಳಿಲ್ಲ. ಆಮೇಲೆ ಕೃಷ್ಣ ತಿಳಿಸಲು ನಾನೊಬ್ಬ ಅಂಧನಾಗಿ ನಟಿಸಬಲ್ಲೆ,
ಅಥವಾ ಇನ್ನೊಂದು ಯಾವುದೋ ಸಿನಿಮಾದಲ್ಲಿ ನನಗೆ ಮಾತು ಬರಲ್ಲ, ಸೊ ಹಿಂಗೆ ಯಾವುದನ್ನು ಅನ್ಕೊಳ್ಳದೆ ಇರೋದ್ರಿಂದ ಸಹಜವಾಗಿ ಒಬ್ಬ ನಟನಿಗಿರುವಂಥ ತುಮುಲಗಳು ನನಗೂ ಇತ್ತು. ಆದರೆ ಈಗ ಯಾವುದು ಬಂದಿದ್ದನ್ನು ಅದೇ ಹೊಸದಾಗಿ ಚಾಲೆಂಜಿಂಗ್. ನನಗೆ ಮೊನ್ನೆ ಯಾರೋ ಒಬ್ಬರು ಒಂದು ಕತೆ ಹೇಳಿದ್ರು, ಸರ್ ಇಡೀ ಸಿನಿಮಾದಲ್ಲಿ ನಿಮ್ಮ ಜೊತೆ ಒಂದು ಮಿರರ್ ಇರುತ್ತೆ ಅಷ್ಟೇ ಅಂತ, ನಿಮ್ಗೆ ಮಾತು ಬರಲ್ಲ ಅಂದರು. ವಂಡರ್ ಅನ್ನಿಸ್ತಿದ್ವಿ ಹಿಂಗೆಪ್ಪ ಎಕ್ಸಿಕ್ಯೂಟ್ ಮಾಡೋದು, ಬಟ್ ಅವ್ರು ಅದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ರು, ನಾನು ಮಾಡಿಸ್ತೀನಿ ನೀವು ಮಾಡಿ ಅಂತಾರೆ. ಸೊ ಹಂಗಾಗಿ ಬೇರೆ ಬೇರೆ ಸಿನಿಮಾಗಳ ಕ್ಯಾರೆಕ್ಟರ್ ಆಗಿರ್ಬೋದು, ಶುದ್ಧಿಯಲ್ಲಿ ವಿಲನ್ ಕ್ಯಾರೆಕ್ಟರ್ ಆಗಿರ್ಬೋದು, ಮತ್ತೆ ಪಿರಂಗಿಪುರದಲ್ಲಿ ಅದೇ ಒಂಥರ ಏಜ್ಡ್ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಎಲ್ಲ ಒಂದು ಕ್ಯಾರೆಕ್ಟರ್ನ ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡೋದಾದ್ರೆ ಯಾವ ರೀತಿ ಇರುತ್ತೆ, ಅದಕ್ಕೆ ಯಾವ ರೀತಿ ನೀವು ಒಪ್ಕೊಳ್ತಾ ಹೋಗ್ತೀರಾ ಅಂತ ಹೇಳಿ? ಅದನ್ನ ಹೇಳ್ದಂಗೆ ಕೆಲವು ಸರಿ ಭಯ ಆಗುತ್ತೆ. ನಮ್ಗೆ ಯಾವಾಗ ಭಯ ಹೆಚ್ಚಾಗುತ್ತೋ ಅವಾಗ ಕೆಲಸಗಳು ಹೆಚ್ಚು ಮಾಡಕ್ಕೆ ಶುರು ಮಾಡ್ತೀವಿ. ನಾವು ನಾಟಕ ಮಾಡುವಾಗಲೂ ಹಂಗೆ ಆಗ್ತಾ ಇತ್ತು. ಫಸ್ಟ್ ಶೋ ಮಾಡುವಾಗ ಫುಲ್ಲು ಅಂದ್ರೆ ಭಯ ಅಂದ್ರೆ ಭಯ ಆಗ್ತಾ ಇರುತ್ತೆ. ಆ ಎರಡನೇ ಶೋ ಮಾಡುವಾಗ ಅದಕ್ಕಿಂತ ಎರಡಷ್ಟು ಭಯ ಶುರುವಾಗಿರುತ್ತೆ. ಹೌದು. ಓಕೆ, ಅಂದ್ರೆ ಆಲ್ರೆಡಿ ಒಂದು ಮೈಲ್ ಸ್ಟೋನ್ ಸೆಟ್ ಮಾಡಿರ್ತೀವಿ, ಅದನ್ನ ಮ್ಯಾಚ್ ಮಾಡಬೇಕಲ್ಲ ಅಂತದ್ದು. ಓಕೆ, ಸೊ ಹಾಗಾಗಿ ಏನಾಗುತ್ತೆ, ಆ ಒಂದು ಪಾತ್ರ ಬಂದ ತಕ್ಷಣ ಅದರ ಬಗ್ಗೆ ರಿಸರ್ಚ್ ಮಾಡೋದಾಗ್ಲಿ, ಅದನ್ನ ತಿಳ್ಕೊಳ್ಳೋದಾಗ್ಲಿ, ಅದರ ಬೇರೆ ಬೇರೆ ಆಯಾಮಗಳನ್ನ ಹುಡ್ಕೊಳ್ತಾ ಹೋಗ್ತೀವಿ. ಹೀಗೆ ಒಂದು ಪಾತ್ರಕ್ಕೆ ಪಾದರಸ ಅಂತ ಹೇಳಿ ಒಂದು ಸಿನಿಮಾ ಮಾಡಿದಾಗ ಲಾಸ್ಟ್ ಮೊಮೆಂಟ್ ವರೆಗೂ ನನಗೆ ಆ ಕ್ಯಾರೆಕ್ಟರ್ ಸಿಗ್ತಾ ಇಲ್ಲ. ತುಂಬಾ ಉಡಾಫೆ ಇರುವಂತಹ ವ್ಯಕ್ತಿತ್ವ ಅದು. ಅದ್ರ ಹುಟ್ಟತಾನೆ ಅಪ್ಪ ಅಮ್ಮ ಯಾರು ಇರಲ್ಲ, ಇಬ್ರು ನಾನು ಮತ್ತೆ ನನ್ನ ಸ್ನೇಹಿತ ಇಬ್ರು ಇರ್ತೀವಿ. ಅದರಲ್ಲಿ ಹುಟ್ಟತಾನೆ ನಾವು ಅನಾಥರಾಗಿ ಹುಟ್ಬಿಟ್ಟಿರ್ತೀವಿ. ನಮ್ಮನ್ನ ಸಮಾಜಕ್ಕೆ ಹೆಂಗ್ ಬೇಕಂಗ್ ಬೆಳಿಬೇಕು ಅನ್ನೋದು ನಮ್ಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಾನು ಆಡಿದ್ದೆ ಆಟ, ಉಡಾಫೆಯಿಂದ ಬೆಳ್ಕೊಂಡು ಬಂದಿರ್ತೀವಿ. ಬರೀ ಇನ್ನೊಬ್ಬರನ್ನ ಮೋಸ ಮಾಡೋದು, ಇನ್ನೊಬ್ರಿಗೆ ಕೆಲಸ ಕೊಡಿಸ್ತೀನಿ ಅಂತ ಆಗೋದು, ಇನ್ನೊಬ್ರಿಗೆ ಯಾರಿಗೋ ಚೀಟ್ ಮಾಡೋದು, ಫ್ಲರ್ಟ್ ಮಾಡೋದು, ಈ ತರ ಬಹಳ ಕೆಟ್ಟ ಮನಸ್ಥಿತಿ, ವಿಕಾರ ಮನಸ್ಥಿತಿ ಇರುವಂತ ಪಾತ್ರಗಳು. ಪಾತ್ರಗಳು ಹೆಂಗಿದೆ ಸರಿ, ಅದಕ್ಕೆ ಬಾಡಿ ಹೆಂಗ್ ಲ್ಯಾಂಗ್ವೇಜ್ ಹೆಂಗ್ ಸೆಟ್ ಮಾಡ್ಕೋಬೇಕು, ಕ್ಯಾರೆಕ್ಟರೈಸೇಷನ್ ಮಾಡ್ಕೋಬೇಕು. ಏನು ಮಾಡಿದ್ರು ಪಾತ್ರ ಕ್ಯಾರೆಕ್ಟರೈಸೇಷನ್ ಸಿಗ್ತಾ ಇಲ್ಲ. ಒಂದು ದಿನ ಒಂದು ಸಣ್ಣ ಸುಳಿವು ಸಿಕ್ತು, ಎಲ್ಲೋ ಒಂದು ಕಡೆ ನಿಂತಿದ್ದು ನೋಡ್ತಾ ಇದ್ದೆ. ಆ ಒಂದಷ್ಟು ನಾಲ್ಕು ಜನ ಪಡ್ಡೆ ಹುಡುಗರು ಕೂತು ಮಾತಾಡ್ತಾ ಇದ್ರು. ಅಲ್ಲೊಬ್ಬ ಒಬ್ಬ ಹುಡುಗನ ನೋಡಿದೆ, ಬಹಳ ವಿಚಿತ್ರವಾಗಿತ್ತು ಮ್ಯಾನರಿಸಮ್. ಒಂದು ನಾನು ಯೋಚನೆ ಮಾಡಿದೆ, ಇದನ್ನ ಚೆನ್ನಾಗಿದೆ, ಯಾಕೆ ಅಡಾಪ್ಟ್ ಮಾಡ್ಕೋಬಹುದು, ನಾಳೆ ಶೂಟಿಂಗ್ ಇದೆ, ಇವತ್ತು ಸಿಕ್ತು ನನಗೆ. ಸೊ ಹಂಗೆ ಹುಡುಕಾಟ ನೋಡಿ, ಯಾವತ್ತು ನಮ್ಗೆ ನಟನೆ ಅನ್ನೋದು ಹುಡುಕಾಟ, ಯಾವತ್ತು ಹುಡುಕ್ತನ ಇರಬೇಕು. ಯಾವ ಪಾತ್ರಗಳು ಸಿಗುತ್ತೆ, ಹಿಂಗ್ ಸಿಗುತ್ತೆ, ಪ್ರತಿಯೊಬ್ಬರನ್ನ ನೋಡಿದಾಗ ಒಂದು ಹೊಸ ಹೊಸ ಕ್ಯಾರೆಕ್ಟರೈಸೇಷನ್ ಸಿಗ್ತಾ ಹೋಗುತ್ತೆ. ಹಿಂಗೆ ಒಬ್ಬ ಮುದುಕ ಅಂತಂದಾಗಲೂ ನಾನು ಹೆಚ್ಚು ಆ ಟೈಮಲ್ಲಿ ಆ ಮುದುಕರನ್ನ ಹುಡುಕೋ ಅಂತ ಟ್ರೈ ಮಾಡ್ತಾ ಇರ್ತೀನಿ. ಮಂಗಳಮುಖಿ ಪಾತ್ರ ಮಾಡುವಾಗಲೂ ಅಷ್ಟೇ, ಲಿಂಗದೇವ್ರ ಸರ್ ಹೇಳಿದಂಗೆ ಅವ್ರ ಸಿಗ್ನಲ್ ನಿಂತ್ಕೊಂಡು ನೋಡ್ತಾ ಇರೋದು, ಅವ್ರು ಹೆಂಗೆ ಮಾತಾಡ್ತಾರೆ, ಹೆಂಗೆ ದುಡ್ಡು ಕೇಳ್ತಾರೆ, ಕೊಡಲಿಲ್ಲ ಅಂದರೆ ಏನು ಮಾತಾಡ್ಬೋದು, ಕೊಟ್ಟರೆ ಏನು ಮಾತಾಡ್ಬೋದು, ಅವ್ರಿಗೆ ಹೆಂಗೆ ಆಶೀರ್ವಾದ ಮಾಡ್ತಾರೆ ಮಾಡಿ ಒಂದೊಂದೇ ಹುಡುಕ್ತಾ. ಹೀಗೆ ನಾನು ಹೇಳಿದ್ನಲ್ಲ, ಕೃಷ್ಣ ತುಳಸಿಯಲ್ಲಿ ಒಂದು ಅಂಧನ ಪಾತ್ರ ಮಾಡುವಾಗ ಅದಕ್ಕೆ ಪ್ರಿಪರೇಷನ್ ಏನು ಮಾಡ್ಕೋಬೋದು ಅಂದರೆ, ನನಗಿಂತ ಹೆಚ್ಚು ನಿರ್ದೇಶಕರಿಗೆ ಆ ಜವಾಬ್ದಾರಿ ಇರುತ್ತೆ. ಅವ್ರು ಹೇಳ್ತಾ ಇರ್ತಾರೆ, ಸರ್ ಈ ಥರ ಮಾಡಿ ಸರ್, ಈ ಥರ ಹುಡುಕಿ ಸರ್, ಈ ಥರ ಮಾಡಿ ಸರ್. ಸೊ ಫಸ್ಟ್ ಡೇ ಫಸ್ಟ್ ಶಾಟಲ್ಲಿ ರಿಲೀಸ್ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅದಕ್ಕಿಂತ ಕೆಲವು ಏನು ಮಾಡ್ತಾರೆ ನೋಡಿ, ಕೃಷ್ಣ ತುಳಸಿಲಿ ಆ ಥರದ್ದು ಪಾತ್ರದ್ದು ವರ್ಕ್ಶಾಪ್ ಮಾಡಿದ್ರು, ಸೇರಿಸೋದು ಹೀರೋನ್ ನನ್ನ ಜೊತೆ, ಹೀರೋಯಿನ್ ಜೊತೆ ಕೂತ್ಕೊಳ್ಳೋದು, ಮಾತಾಡೋದು, ಚರ್ಚೆ ಮಾಡೋದು, ಬಾಡಿ ಲ್ಯಾಂಗ್ವೇಜ್ ಸರ್ ಇದು ಬೇಡ ಸರ್, ಇದು ಇನ್ನೊಂದು ಸುರು ಏನೋ ಬೇರೆ ಥರ ಮಾಡಿ ಸರ್. ಸೊ ಹೀಗೆ ನಿರ್ದೇಶಕರು ಅವರು ಕೊಟ್ಟಂಥ ಇನ್ಸೈಟ್ಸ್ ಇನ್ಪುಟ್ಸ್ನ ತೊಗೊಳ್ಳೋದು. ನಾವು ನಟರೆ ಏನಂದ್ರೆ ಒಂದು ಕಲ್ಲು ಅಷ್ಟೇ, ಅವ್ರು ಹೆಂಗೆ ಕಡಿತಾರೆ ಹಂಗೆ ನಾವು ರೆಡಿ ಆಗ್ತಾ ಇರೋದು. ಕಾಲು ಚೊಟ್ಟಾಗಿದೆ ಅಂದರೆ ಇನ್ನೊಂದು ಸರ್ ನೆಟ್ಟಗೆ ಮಾಡೋದು ಕೆತ್ತಾರೆ, ಕೈ ಸರಿಯಾಗಿಟ್ಟಿಲ್ಲ ಅಂದರೆ ಹಿಂಗೆ ಬಹಳಷ್ಟು ತಿದ್ದಿ ತಿದ್ದಿ ಪಾತ್ರ ತಯಾರಿ ನಡೆಸ. ಶ್ವೇತಾ, ನೀವು ಆಗ್ಲಿಂದ ಕೇಳಬೇಕು ಅನ್ಕೊಂಡ್ರಲ್ಲ, ಕೇಳಲ್ಲ ನಾನು ಪ್ರಶ್ನೆ. ಶ್ವೇತಾ ಅವ್ರ ಒಂದು ಪ್ರಶ್ನೆ ಇದೆ, ಯಾಕೆ ವಿಜಯ್ ಇನ್ನು ಮದ್ವೆ ಆಗಿಲ್ಲ? ಸಾಕಷ್ಟು ಜನ ಹುಡುಗಿಯರ ಪ್ರಶ್ನೆಯನ್ನ ಕೇಳ್ತಾ ಇದಾರೆ, ಯಾವತ್ತು ಆ ಶುಭ ಸುದ್ದಿ ಅಂತೇಳಿ. ನೀವು ನನ್ಗೆ ಹೇಳ್ತಾ ಇದ್ರೆ ವಿಜಯ್, 3 ವರ್ಷದಿಂದ ಅದನ್ನೇ ಹೇಳ್ತೀನಿ ನಾನು, ಯಾವಾಗಲೂ ಹೇಳ್ತೀನಿ. ಯಾವಾಗ ಮದ್ವೆ ಅಂದ್ರೆ, ಇಲ್ಲ ಇವತ್ತು ಇವತ್ತು ಸಿದ್ಧ ಉತ್ತರ, 3 ವರ್ಷದಲ್ಲಿ ಆಗೋಗ್ತೀನಿ ಅಂತ 3 ವರ್ಷದಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಯಾರು ಕೇಳಿದಾಗ ಅದನ್ನೇ ಅಂದ್ರೆ, ಕೆಲವರಿಗೆ ಹೇಳಿದ್ರು ಮದುವೆ ಯಾವಾಗ, ಇಲ್ಲ ಇವತ್ತೇ ಇದೆ, ಇವತ್ತೊಂದು ಚೌಲ್ಟ್ರಲ್ಲಿ ಇದೆ, ಮುಗಿಸ್ಬಿಟ್ಟು ಬರ್ತೀನಿ. ಸೊ ಇಲ್ಲ, ಈ ವರ್ಷ ಖಂಡಿತ. ಹೌದಾ? ಆಲ್ರೆಡಿ ಹುಡುಕಾಟದಲ್ಲಿದ್ದೀರಾ ಅಥವಾ ಹುಡುಕಾಟ ನಿಂತಿದ್ಯಾ? ನಟನೆ ಅಲ್ಲ ಇದು, ಹುಡುಕಾಟ ನಿಜ ಜೀವನದ ಹುಡುಕಾಟ ಶುರುವಾಗಿದೆ. ಸೊ ಈ ವರ್ಷ ಖಂಡಿತ. ಅದೇ ಹೇಳಿದ್ದು, ಹುಡುಕಾಟ ನಿಂತಿದ್ಯಾ ಅಥವಾ ಇನ್ನೂ ಹುಡುಕ್ತಾ ಇದ್ದೀರಾ? ಮತ್ತೆ ಅದು ಕಂಟಿನ್ಯೂ ಆಗುತ್ತಾ ಅಂತ ಹೇಳಿ
ನೋಡಿ ಅಂದ್ರೆ ಈ ಸ್ಮೈಲ್ ಅಲ್ಲೇ ಗೊತ್ತಾಗ್ತಾ ಇದೆ ಅಥವಾ ಅಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಪ್ರೇಕ್ಷಕರು ಸಾಕಷ್ಟು ಜನ ನಮ್ಮ ವೀಕ್ಷಕರು ಏನಿದ್ದಾರೆ ಹುಡುಗಿಯರು ಅದರಲ್ಲೂ ವಿಜಯ್ ಮದುವೆ ಮಾಡಿ ಅಂತ ಹೇಳ್ತಿದ್ರು ಅಲ್ಲ ವಿಜಯ್ ಪಾಪ ಹುಡುಕಾಟ ಇನ್ನೂ ನಡೀತಾ ಇದ್ರೆ ನಮಗೂ ಒಂದೇನಾದ್ರೂ ಅವಕಾಶ ಇರಬಹುದೇ ಅಂತ ಹೇಳಿ ಹುಡುಕಾಟ ನಿಂತಿದೆ ಅಂದ್ರೆ ಓಕೆ ಟ್ರೈ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿ ಅನ್ಕೋತಾರೆ ಅದಕ್ಕೆ ಒಂದು ಪಾಪ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳಿ ಅಷ್ಟೇ ನಮ್ಮ ಕಾರ್ಯಕ್ರಮದ ಮುಖಾಂತರ ಕಾರ್ಯಕ್ರಮದ ಮುಖಾಂತರ ಇಲ್ಲ ಹುಡುಕಾಟ ನಿಂತಿದೆ ಅಂದ್ರೆ ಆ ಅದೃಷ್ಟಶಾಲಿಗೆ ಈಗಾಗಲೇ ಬಂಪರ್ ಬಹುಮಾನ ಬಲಿದಿದೆ ನಾವು ಅದೃಷ್ಟಶಾಲಿ ಇಷ್ಟು ವರ್ಷ ಒದ್ದಾಡ್ಕೊಂಡು ಯಾಕಂದ್ರೆ ನಾಟಕದಲ್ಲಿದಾರ ಯಾರು ಹೆಣ್ಕೊಡ್ತಾರೆ ಅನ್ನೋ ಪ್ರಶ್ನೆಗಳಿತ್ತು ಸಿನಿಮಾದವರು ಹೇಗೆ ಹೆಣ್ಕೊಡಲ್ಲ ಬಿಡು ಅಂತ ಅದನ್ನೆಲ್ಲ ಮೀರಿ ಹೆಣ್ಣು ಕೊಡ್ತಾ ಇದ್ದಾರೆ ಅಂದಾಗ ಸ್ವಲ್ಪ ಖುಷಿ ಪಡಬೇಕಲ್ಲ ನಿಜ ಈ ವರ್ಷ ಅಂದ್ರೆ ಇನ್ನು ಡಿಸೆಂಬರ್ ತನಕ ಕಾಲ ಇದೆ ಒಂದ್ ವರ್ಷ ಇಲ್ಲ ಅಷ್ಟೆಲ್ಲ ಹೋಗಲ್ಲ ಇನ್ನೊಂದು ಆರು ತಿಂಗಳು ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಒಳ್ಳೆ ಮತ್ತೆ ಊಟ ತಯಾರಿ ಇದೆ ನಮಗೆ ಹಾಗಾದ್ರೆ ಅದು ಆತರ ಆಡಂಬರದ ಮದುವೆಗೆ ಇರುವ ಇಲ್ಲ ಓಕೆ ಏನ್ ಏನ್ ಕಲ್ಪನೆ ಇದೆ ಆತರ ಮದುವೆ ಅಂತ ಹೇಳಿದಾಗ ಏನ್ ಕಲ್ಪನೆ ಇದೆ ಜಸ್ಟ್ ನಮ್ಗೆ ಅನ್ಸಿದ ರೀತಿನಲ್ಲಿ ತುಂಬಾ ಯಾವುದು ಆಡಂಬರ ಇಲ್ದೇನೆ ಸಿಂಪಲ್ ಆಗಿ ಆಗುವಂತದ್ದು ಎಸ್ ವಿಜಯ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೆ ನೀವು ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಜೊತೆಗೆ ಶೇರ್ ಮಾಡಿ ನಾನು ನಿಮ್ಮನ್ನು ಒಂದ್ಸರಿ ಭೇಟಿ ಮಾಡಿದ್ದೀನಿ ಖಾಸಗಿ ವಾಹಿನಿಯಲ್ಲಿ ರೆಹಮಾನ್ ಅವ್ರ ಬಗ್ಗೆ ನಾನು ಹೇಳುವಂಥದ್ದೆಲ್ಲ ಒಂದು ಹೊಸ ಟ್ರೆಂಡ್ನೇ ಹುಟ್ಟಾಕಿದ್ರು ಬಟ್ ಇಲ್ಲಿ ಚಂದನದಲ್ಲಿ ತುಂಬ ಸುಸಜ್ಜಿತವಾಗಿ ಒಂಥರ ಎಲ್ಲ ಮನೆಯವರು ಕೂತ್ಕೊಂಡು ನೋಡಬಹುದಾದಂಥ ಬಹಳ ಒಳ್ಳೆ ಕಾರ್ಯಕ್ರಮಗಳು ಆಗುತ್ತೆ ಸೊ ಈಗಾಗಲೇ ನನಗೆ ನನ್ನ ಮೊದಲ ಸ್ಮಾಲ್ ಸ್ಕ್ರೀನ್ ಅಂತ ಹೇಳ್ತೀವಿ ಒಂದು ಕ್ಯಾಮ್ರಾ ಫೇಸ್ ಮಾಡಿದ್ದು ಚಂದನದಲ್ಲೇ ಅದು ನಗು ನಗುತ್ತಾ ನಲಿ ಅಂತ ಹೇಳಿ ಒಂದು ಸೀರಿಯಲ್ ಬರ್ತಾ ಇತ್ತು ಬಹಳ ಹಿಂದೆ ಸೊ ಅದರಲ್ಲೇ ನನಗೆ ಮೊಟ್ಟ ಮೊದಲನೇ ಬಾರಿ ಅವಕಾಶ ಸಿಕ್ಕಂಥದ್ದು ಚಂದನ ಸೊ ಹಾಗಾಗಿ ಒಂಥರ ನಮಗೆ ಸೆಂಟಿಮೆಂಟ್ ಅಥವಾ ಅಟ್ಯಾಚ್ಮೆಂಟ್ ಅಥವಾ ಎಮೋಷನ್ ಗೊತ್ತಿಲ್ಲ ಚಂದನ ಅಂತಂದಾಗ ಅಲ್ಲೊಂದ್ ಕಡೆ ಎಲ್ಲೋ ಒಂದ್ ಕಡೆ ಮನಸ್ಸು ಖುಷಿ ಆಗುತ್ತೆ ನಾನು ಫಸ್ಟ್ ಇದರಲ್ಲಿ ನಾನು ಕೆಲಸ ಮಾಡಿದ್ನಲ್ಲ ಅನ್ನೋ ಖುಷಿ ಇದೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಭಾಸ್ಕರ್ ಸರ್ ಅಂತ ಹೇಳಿ ಸೀನಿಯರ್ ಡಿಒಪಿ ಅವರು ಫಸ್ಟ್ ನನಗೆ ನಾನು ಫಸ್ಟ್ ಅವ್ರನ್ನ ಅವ್ರ ಜೊತೆ ಕೆಲಸ ಮಾಡಿದಂತ ಅವ್ರ ಕ್ಯಾಮ್ರಾ ಫೇಸ್ ಮಾಡಿದ್ದು ಸೊ ಆ ಖುಷಿ ನನಗಿದೆ ಸೊ ಅವಕಾಶ ಕೊಟ್ಟಿದ್ದೀರಿ ಮತ್ತೊಂದು ಸರಿ ನನ್ನ ಹಳೆಯ ಜೀವನದ ಎಲ್ಲ ಬಾಲ್ಯಾವಸ್ಥೆಯನ್ನು ಹಿಡಿದು ಇವತ್ತಿನವರೆಗೆ ಮೆಲ್ಕ್ ಹಾಕೋದಕ್ಕೊಂದು ಅವಕಾಶ ಮಾಡಿಕೊಟ್ರಿ ನಿಮ್ಮ ಜೊತೆ ಕೂತು ಮಾತಾಡೋದಕ್ಕೆ ಭಾಳ ಖುಷಿಯಾಯಿತು ಎಲ್ಲ ವೀಕ್ಷಕರಿಗೂ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಸಣ್ಣ ಪುಟ್ಟ ಮಾತುಗಳಲ್ಲಿ ತಪ್ಪುಗಳು ಬಂದಿರುತ್ತೆ ಪ್ರಬುದ್ಧತೆ ಇಲ್ಲದೆ ಇರೋದು ಕಾಣುತ್ತೆ ಅಲ್ವಾ ಇದ್ರ ಮನಸ್ಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಚಂದನ ವಾಹಿನಿ ಎಲ್ಲರಿಗೂ ಕೂಡ ವೀಕ್ಷಕರಿಗೂ ಮತ್ತು ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದ ತುಂಬಾ ಮುಕ್ತವಾಗಿ ಮಾತಾಡಿದ್ರಿ ಇನ್ಫ್ಯಾಕ್ಟ್ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಿಲ್ಲ ನೀವು ನೋಡ್ತೀರಾ ನಮ್ಮ ಕಾರ್ಯಕ್ರಮ ಏನಾದ್ರೂ ಇಂಪ್ರೂವೈಸೇಷನ್ ಅಥವಾ ಏನಾದ್ರೂ ನಿಮ್ಮ ನಿಮಗೆ ಅನಿಸಿರುವಂತದ್ದು ಏನಾದ್ರೂ ಅಯ್ಯೋ ಟಿಪ್ಸ್ ಕೊಡೋ ಅಂತ ದೊಡ್ಡ ಇದಿಲ್ಲ ನನಗಿನ್ನ ಪ್ರಬುದ್ಧತೆ ಬಂದಿಲ್ಲ ಬಟ್ ನಾನು ನೋಡಿದ ಹಾಗೆ ನಮ್ಮ ಮನೆಯಲ್ಲಿರುವಂತ ಫ್ರೆಂಡ್ಸ್ಗಳು ಎಲ್ಲರೂ ಕಮರ್ಷಿಯಲ್ ಆಗಿ ನೋಡೋ ಅಂತಾರೆ ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಚಂದನ ಆಗ್ತಾರೆ ಕಾರ್ಯಕ್ರಮಗಳು ಅಂದ್ರೆ ಒಂಥರ ಸೂದಿಂಗ್ ಆಗಿ ಅದನ್ನ ವಿಷಯಗಳನ್ನ ಬಹಳಷ್ಟು ಏನು ನಮಗೆ ಗೊತ್ತಿಲ್ಲದಿರೋವಂಥ ಪ್ರಪಂಚದಾದ್ಯಂತ ನಡೆಯುವಂಥ ವಿಷಯಗಳನ್ನು ಇರೋದನ್ನು ಇರೋವಂಥ ವಿಷಯಗಳನ್ನು ಕೊಡುವಂಥ ಹೆಚ್ಚು ಪ್ರಸಾರವಾಗುವಂಥದ್ದು ದೂರದರ್ಶನ ಚಂದನಲ್ಲಾಗಿರೋದ್ರಿಂದ ನಿಜವಾದ ನೈಜವಾದಂಥ ಮಾಹಿತಿಗಳನ್ನು ನಾವು ಕೂಡ ಪಡಿತಾ ಇರ್ತೀವಿ ಅದಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವಿಜಯ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಕೂಡ ಅಷ್ಟೇ ಬ್ರೈಟ್ ಆಗಿರಲಿ ಅಂತ ನಾವು ಕೂಡ ಹಾರೈಸ್ತೀವಿ ಅದರ ಜೊತೆಗೆ ನಿಮ್ಮ ಮದುವೆ ಊಟವನ್ನು ಆದಷ್ಟು ಬೇಗ ಹಾಕ್ಸಿ ಅಂತ ಕೇಳ್ಕೊಳ್ತಾರೆ ಮತ್ತೊಮ್ಮೆ ಇವತ್ತು ಯಾವುದಾದ್ರು ಚೋಟ್ರಿ ಥ್ಯಾಂಕ್ ಯು ಸೋ ಮಚ್ ವಿಜಯ್ ಬಾಲ್ಯದಿಂದಲೇ ಆರಂಭಿಸ್ತಾ ಹೋದ್ರೆ ಅಲ್ಲಿ ಇದ್ದಂತಹ ನೆನಪುಗಳು ನಿಮ್ಮ ಬಾಲ್ಯದ ನೆನಪುಗಳು ಸ್ವಲ್ಪ ನಮ್ಮ ಜೊತೆ ಮೇಲೆ ಹಾಕ್ಬೋದಾ ನನಗೆ ಬಹಳ ಭಯ ಆಯಿತು ನಾನು ಬರೋದಕ್ಕಿಂತ ಮುಂಚೆ ಒಂದು ವಿ ಟಿ ಪ್ಲೇ ಮಾಡಿದ್ರಲ್ಲ ಕೆಲವು ಸರಿ ಏನಾಗುತ್ತೆ ಅಂದರೆ ಒಂದು ಬಹಳ ದೊಡ್ಡ ಒಂದು ಮಟ್ಟದ ಯಶಸ್ಸು ಅಥವಾ ಒಂದು ಪ್ರಶಸ್ತಿನೋ ಅಥವಾ ಏನಾದರೂ ಒಂದು ಸಿಕ್ಕಾಗ ಎಲ್ಲರೂ ಹೇಳ್ತಾರೆ ಜವಾಬ್ದಾರಿ ಜಾಸ್ತಿ ಆಯ್ತಲ್ವ ಅನ್ಸು ನಾವು ಹಂಗೆ ಇದ್ದವರಲ್ಲ ಆಟ ಆಡ್ಕೊಂಡು ಎಲ್ಲರ ಜೊತೆ ತುಂಬ ಈಗೇನೋ ಒಂದು ಕಡೆ ಎಲ್ಲ ಒಂದು ಕಡೆ ಗಂಭೀರವಾಗಿರ್ಬೇಕೇನೋ ಅಂತ ಭಯ ಶುರುವಾಗ